Prislo. 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 Pitanigu, Sutanigu, Matupavitratmarigu, Mahimiagali, Adi Lidahagi, Igalu, Yavagalu, Sadakalaku, Stotruntagali. Prislo. 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 ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಸುಂದರವಾದ ದಿನ, ಸುಂದರವಾದ ಕ್ಷಣ. ದೇವರು ಇಂದು ಎಂದೆಂದೂ ವಾಸವಾಗಿರುವ ದೇವರು. ದೇವರು ಎಂಬುವಂತಹ ಈ ಪದ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ, ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ಮಾತಿನಲ್ಲಿಯೂ, ಬಾಯಿಯಲ್ಲಿಯೂ, ಚಿಂತನೆಯಲ್ಲಿಯೂ ಗೋಚರವಾಗುವಂತಹ ಒಂದು ಪದ. ದೇವರು ಎಂದೇಳುವಂತಹ ಈ ಪದಕ್ಕೆ ತುಂಬಾ ಶಕ್ತಿ. ಈ ದೇವರು ಎಂಬ ಈ ಪದವನ್ನ ಯಾರು ಸಹ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಆದರೆ ಯಾರು ಈ ದೇವರು ಎಂಬ ಪದವನ್ನು ಅರ್ಥ ಮಾಡಿಕೊಳ್ಳುತ್ತಾನೋ, ಅವನು ತನ್ನ ಜೀವಿತದಲ್ಲಿ ಹಲವಾರು ಅನುಭವಗಳನ್ನು ಪಡೆಯುತ್ತಾನೆ, ಹಾಗೂ ಹಲವಾರು ಶೋಧನೆಗೆ ಒಳಪಡುತ್ತಾನೆ, ಹಾಗೂ ಹಲವಾರು ಆಧ್ಯಾತ್ಮಿಕತೆಯ ಚಿಂತನೆಗಳಲ್ಲಿ ಅವನು ಒಳಗಾಗ್ತಾನೆ. ಪ್ರೀಸ್ರೋ. ಪ್ರೀಸ್ರೋ. ಪ್ರಿಯರೇ, ನಾವು ಪ್ರಕಟಣಾ ಗ್ರಂಥವನ್ನು ಧ್ಯಾನಿಸ್ತಾ ಇದ್ದೇವೆ. 13ನೆಯ ಅಧ್ಯಾಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಇವತ್ತು 44ನೆಯ ಎಪಿಸೋಡ್, ಪ್ರಕಟಣಾ ಗ್ರಂಥ 44ನೆಯ ಭಾಗ. ಈ 44ನೆಯ ಭಾಗವನ್ನ ಕುರಿತು ನಾವು ಧ್ಯಾನಿಸುವಾಗ ತುಂಬಾ ಸೂಕ್ಷ್ಮವಾಗಿ, ತುಂಬಾ ಆಳವಾಗಿ, ತುಂಬಾ ಎಚ್ಚರಿಕೆಯಿಂದ ನಾವು ಈ ದಿನದ ಶುಶ್ರೂಷೆಯನ್ನು ನಾವು ಧ್ಯಾನಿಸಬೇಕು. ಕೆಲವು ಗೂಢಾರ್ಥ, ಕೆಲವು ಸತ್ಯಗಳನ್ನು ನಾವು ಚಿಂತನೆಗೆ ತೆಗೆದುಕೊಳ್ಳುವಂತಹ ಒಂದು ಸಬ್ಜೆಕ್ಟ್ ಆಗಿದೆ ಇವತ್ತಿನ ಸಬ್ಜೆಕ್ಟ್. ನಿನ್ನೆ ದಿನ ನಾವು ಧ್ಯಾನಿಸಿದೆವು 666 ಸಂಖ್ಯೆ, ಅಥವಾ ಒಂದು ಸೈತಾನನ ಸಂಖ್ಯೆಯನ್ನು ಸೂಚಿಸುವಂಥದ್ದು, ಅಥವಾ ಹೆಸರನ್ನು ಸೂಚಿಸುವಂಥದ್ದು ಎಂಬುದಾಗಿ. ಈ 666 ಎಂಬ ಸಂಖ್ಯೆಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ನೀವು ನೋಡಬಹುದು, ದುಬಾಯಿಯಲ್ಲಿ ಒಂದು ದೇವಾಲಯ ಕಟ್ಟಲ್ಪಟ್ಟಿದೆ, ಬಾಂಬೆಯಲ್ಲಿ ಒಂದು ದೇವಾಲಯ ಕಟ್ಟಲ್ಪಟ್ಟಿದೆ, ಚೆನ್ನೈಯಲ್ಲಿ ಒಂದು ದೇವಾಲಯ ಕಟ್ಟಲ್ಪಟ್ಟಿದೆ, ಸೈತಾನನ ದೇವಾಲಯ, ಸಾತಾನ್ ಚರ್ಚ್, ಡೆವಿಲ್ ಚರ್ಚ್ ಎಂಬುದಾಗಿ. ನಿಮಗೆ ಬೇಕಾದರೆ ನಾನು ಅದನ್ನು ಕೊಡ್ತೇನೆ. ದೆವ್ವವನ್ನ, ಪಿಶಾಚಿಯನ್ನ ಆರಾಧಿಸುವುದಕ್ಕೆ ಒಂದು ದೇವಾಲಯ, ಸುಂದರವಾದ ದೇವಾಲಯ, ಭವ್ಯವಾದ ದೇವಾಲಯ. ಈ ದೇವಾಲಯವನ್ನು ಕಟ್ಟಿಕೊಂಡವರ ಚಿಹ್ನೆಗಳು, ಶಿಲುಬೆ ಇದೆ. ಆದರೆ ಆ ಶಿಲುಬೆ ಹೀಗೆ ನೇರವಾಗಿ ಇರುವುದಿಲ್ಲ, ಅವರ ಹತ್ರ ಶಿಲುಬೆ ಹೀಗೆ ಇರ್ತದೆ. ಶಿಲುಬೆ ಸ್ವರೂಪ ಏನೂ ಇರುವುದಿಲ್ಲ, ಶಿಲುಬೆ ತಲೆ ಕೆಳಗಾಗಿರ್ತದೆ. ಅದು ಈ ಬ್ಲ್ಯಾಕ್ ಮ್ಯಾಜಿಕ್, ಈ ಬ್ಲ್ಯಾಕ್ ಮ್ಯಾಜಿಕ್ ಇರುವಂತ ಒಂದು ದೇವಾಲಯ. ಅದರ ಬಗ್ಗೆ ನಾನು ಇನ್ನೊಮ್ಮೆ ನಾನು ಹೇಳ್ತೇನೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ್ರೆ ಅದೊಂದು ಪಂಗಡ. ಅಂದ್ರೆ ಈ ದೆವ್ವ ಅಂದ್ರೆ ಈ ಸಾತಾನ್, ಡೆವಿಲ್ ಚರ್ಚ್ ಆಗಿ ಸಂಬಂಧಪಟ್ಟಂತದ್ದು ಈ ಬ್ಲ್ಯಾಕ್ ಮ್ಯಾಜಿಕ್. ಓಕೆ, ಪ್ರಿಯರೇ,
ಈ 666 ಸಂಖ್ಯೆಯನ್ನ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಸಾತಾನ್ ಸೈತಾನನ ದೇವಾಲಯವನ್ನು ಕಟ್ಟಿಕೊಂಡಿರುವವರು ತುಟಿಗಳಲ್ಲಿ 666 ಎಂಬುದಾಗಿ ಬರೆದುಕೊಂಡಿರುತ್ತಾರೆ, ಕುತ್ತಿಗೆಯಲ್ಲಿ 666 ಎಂಬುದಾಗಿ ಬರೆದುಕೊಂಡಿರುತ್ತಾರೆ, ಮುಂದ್ಗಡೆ ಹಿಂದ್ಗಡೆ ಕುತ್ತಿಗೆ ಹಿಂಭಾಗದಲ್ಲಿ 666 ಎಂಬುದಾಗಿ ಬರೆದುಕೊಂಡಿರುತ್ತಾರೆ, ಇನ್ನು ಕೆಲವರು ಅಣಿಯ ಮೇಲೆ 666 ಎಂಬುದಾಗಿ ಬರೆದುಕೊಂಡಿರುತ್ತಾರೆ, ಹೆಣ್ಣು ಮಕ್ಕಳು ಒಟ್ಟಿಯ ಮೇಲೆ 666 ಎಂಬುದಾಗಿ ಬರೆದುಕೊಂಡಿರುತ್ತಾರೆ. ಕಾರಣ ಏನಂದ್ರೆ ನಾವು ಸೈತಾನನ ಆರಾಧಕರು, ಸೈತಾನನ ಆರಾಧಕರು. ಸೊ ಇದು ಅಲ್ಲಿ ವಾಕ್ಯ ತುಂಬಾ ಸ್ಪಷ್ಟವಾಗಿರ್ತದೆ. ಈ ಗುರುತಿನ ಮುದ್ರೆ ಏನೆಂದರೆ ಮೃಗದ ಹೆಸರು ಇಲ್ಲವೇ ಆ ಹೆಸರನ್ನು ಸೂಚಿಸುವ ಸಂಖ್ಯೆ ಇಷ್ಟೆ. ಇದರಲ್ಲಿ ತಲೆಗೆಲೆ ಕೆಡಿಸ್ಕೊಂಡು ಏನೂ ಅಲಿಬೇಕಾಗಿಲ್ಲ. ಯಾವ ರೇಷನ್ ಕಾರ್ಡು ಇಲ್ಲ, ಯಾವ ಕೊರೋನಾಗೆ ಹಾಕುವಂಥ ಇಂಜೆಕ್ಷನು ಅಲ್ಲ, ಯಾವ ID ಕಾರ್ಡು ಅಲ್ಲ, ಯಾವ ಆಧಾರ್ ಕಾರ್ಡು ಅಲ್ಲ, ಇನ್ನು ಮುಂದೆ ಬರುವಂಥ ಯಾವುದೇ ಚಿಪ್ಪು ದೇಹದಲ್ಲಿ ಹಾಕುವಂಥ ಚಿಪ್ಪು, ಇದಕ್ಕೂ ಈ 666 ಯಾವ ಸಂಬಂಧವೂ ಇಲ್ಲ. ಪ್ರಿಸ್ತರು ಒಂದು ಬಗೆಯ ಸಂಬಂಧವನ್ನು ಕಲ್ಪಿಸಿ ಹೇಳುವಂಥ ವ್ಯಕ್ತಿ ಅಜ್ಞಾನಿ. ಅಜ್ಞಾನಿ ಅವನು ಗೊಂದಲವನ್ನು ಉಂಟು ಮಾಡುವವನು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟವನ್ನು ತರುವವನು. ಪ್ರಿಸ್ತರು ಇವತ್ತು ನಾವು ಈ 44ನೇ ಅಧ್ಯಾಯಕ್ಕೆ ಹೋಗುವಾಗ 14ನೇ ಅಧ್ಯಾಯಕ್ಕೆ ಹೋಗ್ತೀವಿ. 44ನೇ ಈ ಭಾಗವನ್ನು ನಾವು ಧ್ಯಾನಿಸಬೇಕಾದ್ರೆ ಸರಿಯಾಗಿ ಗಮನವಿಟ್ಟು ಕೇಳಿ, ವಾಕ್ಯ ಏನ್ ಹೇಳುತ್ತದೆ ಈ 14ನೇ ಅಧ್ಯಾಯದಲ್ಲಿ? ಅನಂತರ ಸಿಯೋನ್ ಬೆಟ್ಟದ ಮೇಲೆ ಯಜ್ಞದ ಕುರಿಮರಿಯಾದಾತನು ನಿಂತಿರುವುದನ್ನು ಕಂಡೆ. ಸರಿಯಾಗಿ ಗಮನಿಸಿ, ಬ್ರದರ್ ರಿಚರ್ಡ್ ಇದ್ದೀರಾ? ನನಗೆ ಗೊತ್ತಿಲ್ಲ. ಸೊ ನಿನ್ನೆ ಅವರು ನನಗೆ ಒಂದು ವಿಡಿಯೋನ ಕಳಿಸಿದ್ರು. ನಾನು 1 ವರ್ಷದ ಹಿಂದೆನೇ ಈ ಸಬ್ಜೆಕ್ಟ್ನ ನಾನು ಕೊಟ್ಟಿದ್ದೆ. ಮಂಗಳೂರಿನಲ್ಲಿ ಒಂದು ಗುರುಗಳು ಈ ಒಂದು ವಿಷಯದ ಬಗ್ಗೆ ಒಂದು 3 ನಿಮಿಷದ ಕ್ಲಿಪ್ಪನ್ನು ಕೊಟ್ಟಿದ್ದರು, ವಿಡಿಯೋನ ಕೊಟ್ಟಿದ್ದನ್ನ ನನಗೆ ಬ್ರದರ್ ರಿಚರ್ಡ್ ಕಳಿಸಿದರು. ಸೊ ಬ್ರದರ್ ರಿಚರ್ಡ್ ಇದ್ದಾರೆ ಇಲ್ಲೂ ಅಂತ ನನಗೆ ಗೊತ್ತಿಲ್ಲ. ಸೊ ಇದನ್ನು ಬೇಕಾದ್ರೆ ಯಾರಿಗಾದರೂ ಬೇಕು ಅಂದರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ನೋ ಪ್ರಾಬ್ಲಮ್. ಅನಂತರ ಇನ್ನೊಂದು ಎಪಿಸೋಡ್ನ ಕಾಣ್ತಾರೆ, ಯಾವಾಗಲೂ ಚೆನ್ನಾಗಿ ಮಲಗಿರ್ತಾರೆ, ಇನ್ನೊಂದು ಕನಸನ್ನು ಕಾಣ್ತಾರೆ. ಒನ್ ಬೈ ಒನ್ ಕನಸು ಕಾಣ್ಕೊಂಡು ಹೋಗ್ತಾನೆ ಇದ್ದಾರೆ. ಈಗ 14ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಅವರಿಗೆ ಇನ್ನೊಂದು ಕನಸು ಬೀಳ್ತದೆ. ಯಾವಾಂದರಿಗೆ ಏನು ಬೀಳ್ತದೆ? ಕನಸು ಬೀಳ್ತದೆ. ಕೆಲವು ಕನಸು ನನಸು ಆಗ್ತದೆ, ಕೆಲವು ಕನಸು ಸುಳ್ಳು ಆಗ್ತದೆ. ಎಲ್ಲ ಕನಸು ಸತ್ಯ ಆಗೋದಿಲ್ಲ. ಇಲ್ಲಿ ನಾವು ಒಂದನ್ನು ಮಾತ್ರ ತೆಗೆದುಕೊಳ್ಳಬೇಕು, ಈ ಪ್ರಕಟಣಾ ಗ್ರಂಥ ಸಂಪೂರ್ಣವಾಗಿ ಯವಾನನು ತನ್ನಲ್ಲಿ ಕಂಡಂತ ಕನಸು ದೃಶ್ಯ ಮಾತ್ರ, ಬೇರೆ ಯಾವುದೂ ಇಲ್ಲ. ಯವಾನನಿಗೆ ಸಿಕ್ಕಿದ ದರ್ಶನಗಳು ಮಾತ್ರವೇ ಹೊರತು ಬೇರೆ ಯಾವುದೂ ಇಲ್ಲಿ ಇಲ್ಲ. ಪ್ರಿಸ್ತರು ಈ ಒಂದು ಪಾಯಿಂಟ್ನ ಕರೆಕ್ಟಾಗಿ ಇಟ್ಕೋಬೇಕು ಮನಸ್ಸಲ್ಲಿ. ಇದನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಪ್ರಕಟಣಾ ಗ್ರಂಥ ಓದುವಂತಹ ವ್ಯಕ್ತಿ, ವಿವರಿಸುವಂತಹ ವ್ಯಕ್ತಿ, ಇದರ ಬಗ್ಗೆ ಲೆಕ್ಚರ್ ಕೊಡುವಂತಹ ವ್ಯಕ್ತಿ ಯಾರೇ ಆಗಿದ್ರು, ಅವರ ಮನಸ್ಸಿನಲ್ಲಿ ಬರಬೇಕಾಗಿರುವಂತ ಒಂದೇ ಒಂದು ವಿಷಯ ಇದು, ಯವಾನನಿಗೆ ಸಿಕ್ಕಿದಂತ ದರ್ಶನ ಅಂದ್ರೆ ಕನಸಿನಲ್ಲಿ ಕಂಡದ್ದು ಅಷ್ಟೇ. ಇಲ್ಲಿ ಯೇಸುಸ್ವಾಮಿ ಮಾತನಾಡುವಂತ ಯಾವ ಮಾತನ್ನು ನಾವು ನೋಡುವುದಿಲ್ಲ. ಸರ್ವೇಶ್ವರ ಸ್ವಾಮಿ ಇಲ್ಲಿ ಮಾತನಾಡುವಂತ ಯಾವ ಮಾತನ್ನು ನಾವು ನೋಡುವುದಿಲ್ಲ. ಇಲ್ಲಿ ಎಚ್ಚರವನ್ನು ಕೊಡುದು ಪ್ರಕಟಣಾ ಗ್ರಂಥ ಪ್ರಕಟಣಾ ಗ್ರಂಥದ ಮೊದಲನೆಯ ಭಾಗ ಎಚ್ಚರಿಕೆ. ಎಚ್ಚರಿಕೆ ಅಂದ್ರೆ ಪಾಪವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು. ಹೀಗೆ ಅಭಿಮುಖರಾಗದೆ ಹೋದ್ರೆ ಏನೆಲ್ಲ ಆಗ್ತದೆ? ವ್ಯಭಿಚಾರಿಯನ್ನು ಕುರಿತು ಪರಿವರ್ತನೆ ಹೊಂದಿಲ್ಲ ಅಂದ್ರೆ ಏನಾಗ್ತದೆ? ಕಲ್ಲಾದ ಮನಸ್ಸನ್ನು ಅವರು ಪರಿವರ್ತನೆ ಹೊಂದಿಲ್ಲ ಅಂದ್ರೆ ಏನಾಗ್ತದೆ?
ಕೆಟ್ಟದನ್ನ ಬಿಟ್ಬಿಡ್ಲಿಲ್ಲ ಅಂದ್ರೆ ಏನಾಗ್ತದೆ? ದೇವರ ವಾಕ್ಯವನ್ನು ಕೇಳಿದ್ರೆ ಏನಾಗ್ತದೆ? ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಅನುಸರಿಸಿದ್ರೆ ಏನಾಗ್ತದೆ ಎಂಬುದಾಗಿ ಮೊದಲನೆಯ ಪಾತ್ರದಲ್ಲಿ ನಾವು ಸೂಚನೆಯನ್ನು ನೋಡುತ್ತೇವೆ. ಸೊ ಒಟ್ಟಾರೆಯಾಗಿ ಇದು ಒಂದು ಕನಸು. ಸೊ ಕರೆಕ್ಟ್ ಆಗಿ ಕೇಳಿ, ಅನಂತರ ಸಿಯೋನ್ ಬೆಟ್ಟದ ಮೇಲೆ ಯಜ್ಞದ ಕುರಿಮರಿಯಾದಾತನು ನಿಂತಿರುವುದನ್ನು ಕಂಡೆ. ಆತನ ಸಂಗಡ 144,000 ಮಂದಿ ಇದ್ದರು. ಯವಾನರು ಲೆಕ್ಕ ಹಾಕಿದ್ರ, ಯವಾನರು 144,000 ಜನರನ್ನ ಲೆಕ್ಕ ಹಾಕಿದ್ರ, ಕರೆಕ್ಟಾಗಿ ಇದನ್ನು ಫಾಲೋ ಮಾಡಬೇಕು. ದಯವಿಟ್ಟು ಎಲ್ಲ ವಾಟ್ಸಾಪ್ಗಳನ್ನ ಶೇರ್ ಮಾಡಿ. ನೀವು ನಾನು ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ದಯವಿಟ್ಟು ಪ್ರತಿಯೊಬ್ಬರಿಗೂ, ಎಲ್ಲೆಲ್ಲ ಇದ್ದಾರೋ ಎಲ್ಲರಿಗೂ ಈ ಯೂಟ್ಯೂಬ್ ಲಿಂಕನ್ನು ದಯವಿಟ್ಟು ಕಳಿಸಿಕೊಡಿ. ಚೆನ್ನಾಗಿ ಸರಿಯಾಗಿ ಕೇಳಿ. ಗೊಂದಲದಲ್ಲಿರುವವರು ಗೊಂದಲದಿಂದ ಹೊರಗೆ ಬರಲಿ. ಈ ಸಭೆ ಸಭೆಗಳಾಗಿ ಸುಳ್ಳು ಹೇಳ್ತಾ ಇರೋರಿಂದ ಹೊರಗೆ ಬರಲಿ. ಪ್ರೀಸಲು ಪ್ರೀಸಲು. ಸಿಯೋನ್ ಬೆಟ್ಟ ನಂಬರ್ ಒನ್, ಸಿಯೋನ್ ಬೆಟ್ಟವನ್ನ ಯವಾಂದ್ರು ಕಾಣ್ತಾರೆ. ಎರಡನೇದು 144,000 ಜನರ ಕಾಣ್ತಾರೆ. ಇವರ ಅಣೆಯ ಮೇಲೆ ಯಜ್ಞದ ಕುರಿಮರಿಯ ಮತ್ತು ಅಣೆಯ ಮೇಲೆ ಯಜ್ಞದ ಕುರಿಮರಿಯ ಹಾಗೂ ಆತನ ಪಿತನ ನಾಮಾಂಕಿತವನ್ನು ಬರೆಸಿಕೊಂಡಿದ್ದರು. ಕ್ರೈಸ್ತರು, ಇದು ಸಬ್ಜೆಕ್ಟ್. ಓಕೆನಾ ನೋಡಿ, ಈ ಒಂದು ವಾಕ್ಯನ ಯವಾನು ಸುಭಸನ್ ಸಾರಿ ಪ್ರಕಟಣಾ ಗ್ರಂಥ 14ನೇ ಅಧ್ಯಾಯದ ಈ ಒಂದು ವಾಕ್ಯವನ್ನ ಇವತ್ತು ಕೆಲವು ಕುಯುಕ್ತಿಗಾರರು, ಕುತಂತ್ರಗಾರರು, ಸಭೆಗಳನ್ನು ನಡೆಸುವವರು ಈ ವಾಕ್ಯವನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಯೋನ್ ಬೆಟ್ಟವನ್ನ ಯವಾನರು ನೋಡಿದರು ದರ್ಶನದಲ್ಲಿ, ಈ 144,000 ಜನ ನೋಡಿದರು. ಆದರೆ ಇವತ್ತು ನೋಡಿ, ಜನರು ಎಷ್ಟು ಸಭೆಗಳು, ಒಂದು ನನ್ನ ಸಭೆಗೆ ಬನ್ನಿ, ನನ್ನ ಸಭೆಯಲ್ಲಿ ಮಾತ್ರವೇ ನಿಮಗೆ ಸ್ವರ್ಗ ರಾಜ್ಯ, 144,000 ಜನರು ಮಾತ್ರವೇ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಅದು ನನ್ನ ಸಭೆಯಲ್ಲಿ ಮಾತ್ರ ಸಾಧ್ಯ ಎಂದು ಬೊಬ್ಬೆ ಹಾಕಿ ಹುಚ್ಚುತನದಿಂದ ತಿರುಗುತ್ತಿರುವಂತವ್ರನ್ನ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಇಮ್ಯಾನುವೆಲ್ ಎಂಬಂತಹ ಒಂದು ಸಭೆ ಮಂಗಳೂರು ಪಟ್ಟಣದಲ್ಲಿ ಇದೆ, ಬಾಂಬೆಯಲ್ಲಿದೆ, ಎರಡು ಕಡೆ ಪ್ರಸಿದ್ಧವಾಗಿರುವಂಥದ್ದು. ಇಮ್ಯಾನುವೆಲ್ ಎಂಪೈರಿಯರ್, ಇಮ್ಯಾನುವೆಲ್ ಎಂಪೈರಿಯರ್ ಎಂಬಂತಹ ಒಂದು ಸಭೆ. ಹಾಗೆ ಇನ್ನೂ ಬೇರೆ ಸಭೆ, ನೀವು ನಮ್ಮ ಸಭೆಗೆ ಬನ್ನಿ, ನನ್ನ ಸಭೆಗೆ ಬಂದರೆ ನಿಮಗೆ ರಕ್ಷಣೆ, 144,000 ಜನರು ಮಾತ್ರ, ಆ 144,000 ನೀವೊಬ್ಬರಾಗಿರ್ಬೇಕಲ್ಲ, ನೀವು ನಿಮ್ಮ ಸಭೆಯನ್ನು ಬಿಟ್ಟು ಬನ್ನಿ, ಕಥೋಲಿಕ ಸಭೆಯನ್ನು ಬಿಟ್ಟು ಬನ್ನಿ, ಈ ಸಭೆಯನ್ನು ಬಿಟ್ಟು ನನ್ನ ಸಭೆಗೆ ಬನ್ನಿ, ಇಲ್ಲಿ ಬಂದರೆ ಸ್ವರ್ಗಕ್ಕೆ ಹೋಗಲಾಗುತ್ತದೆ ಎಂಬುದಾಗಿ, ಇದು ಸಿಯೋನ್ ಆಗಿದೆ ಎಂಬುದಾಗಿ ಸುಳ್ಳು ವದಂತಿಯೊಂದಿಗೆ ಯವಾನರು ಕಂಡದ್ದು ಸಿಯೋನ್ ಬೆಟ್ಟ. ಇದು ಇವರು ಹೇಳ್ತಾರೆ ಸಿಯೋನ್ ನಮ್ಮದೇ ಆಗಿದೆ, ಸಿಯೋನ್ ಅವನ ಹೆಸರು ಕಟ್ಕೊಂಡಿತ್ತು. ಸಿಯೋನ್ ಎಂಬಂತ ಒಂದು ತಂಡವನ್ನ ಮಾಡಿಕೊಂಡ ಕಾರಣ, ಸಿಯೋನ್ ಎಂಬ ಸಭೆಯನ್ನ ಮಾಡಿಕೊಂಡ ಕಾರಣ, ನನ್ನ ಸಭೆಯಲ್ಲಿ ಮಾತ್ರವೇ ರಕ್ಷಣೆ, 144,000 ಜನರು ಮಾತ್ರ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಸುಳ್ಳು ಹೇಳುವಂತ ಎಷ್ಟೋ ಸಭೆಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಎಲ್ಲ ಕಡೆ. ಮತ್ತೆ ಎರಡನೇ ರೋಲ್ ಎಂಬುದಾಗಿ ಹೇಳ್ಬೋದು, ಅಭ್ಯರ್ಥ ಇರುವಂತ ಇಮ್ಯಾನುವೆಲ್ ಎಂಪೈರಿಯರ್ ಸಭೆಯನ್ನು ನಾವು ನೋಡ್ತಾ ಇದ್ದೇವೆ. ತಪ್ಪು ಮಾಡಿದರೆ ಯಾವ ಸಭೆ ಆದರೂ ಖಂಡಿಸಲೇಬೇಕು. ಅದು ರೋಮನ್ ಕ್ಯಾಥೋಲಿಕ್ ಆಗ್ಬೋದು, ಪೆಂತಕೋಸ್ತ್ ಆಗ್ಬೋದು, CSI ಆಗ್ಬೋದು, ಯಾಕೋಬಿಸ್ಟ್ ಆಗ್ಬೋದು, ಯಾವ ಇಮ್ಯಾನುವೆಲ್ ಆಗ್ಬೋದು, ನ್ಯೂ ಲೈಫ್ ಆಗ್ಬೋದು, ಯಾವ ಸಭೆಯವರಾದರೂ ಸಹ ತಪ್ಪು ಬೋಧನೆಯನ್ನು ಕೊಡುತ್ತಾರೆ, ದೇವರಿಗೆ ವಿರುದ್ಧವಾಗಿ ಮಾತನಾಡುತ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಖಂಡಿಸಲಿಕ್ಕೆ ಅಧಿಕಾರ ಉಂಟು. ಇವತ್ತು ನಮ್ಮ ಜನ ಎಲ್ಲ ಜೊಳ್ಳುಗಳು, ಅಜ್ಞಾನಿಗಳು, ಅವಿವೇಕಿಗಳು ಎಂದು ಹೇಳಬಹುದು. ವಿಶ್ವಾಸಿಗಳನ್ನ, ಹಲವಾರು ವಿಶ್ವಾಸಿಗಳನ್ನ ಅಜ್ಞಾನಿಗಳು, ಅವಿವೇಕಿಗಳು ಎಂದು ಹೇಳಬಹುದು. ಯಾಕಂದ್ರೆ ಇಂಥವ್ರನ್ನ ಹಿಂಬಾಲಿಸುವವರು, ಸಭೆಗಳನ್ನ ಹಿಂಬಾಲಿಸುವವರು. ಈ 144, ಓಕೆ, ಇಮ್ಯಾನುವೆಲ್ ಎಂಪೈರಲ್ಲಿ ನಾನು ನೇರವಾಗಿ ಕೇಳ್ತೇನೆ, ನಿಮ್ಮ ಸಭೆಯಲ್ಲಿ 144,000 ಜನ ಬಂದ ಮೇಲೆ
ಮತ್ತೆ ನಿಮ್ಮ ಸಭೆಯಲ್ಲಿ ಜನರನ್ನ ಸೇರಿಸ್ಕೊಳ್ಳೋದಿಲ್ವಾ? ಹಾಗಾದ್ರೆ 144,000 ಜನ ನಿಮ್ಮ ಸಭೆಗೆ ಬಂದ ತಕ್ಷಣ ನೀವು ಸಭೆಯನ್ನು ಬ್ಲಾಕ್ ಮಾಡಿಬಿಡ್ತೀರಾ? ಪ್ರಶ್ನೆಗೆ ಉತ್ತರ ಸಿಗ್ತದೆ ನಿಮ್ಮ ಹತ್ರ. ಈಗ ಬಾಂಬೆಯಲ್ಲಿ ಪ್ರಚಲಿತವಾಗಿ ನೀವು ಪ್ರಾರಂಭ ಮಾಡಿದ್ರು, ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ರು, ಲಕ್ಷಾಂತರ ಜನ ಸೇರಿದ್ರು, ಈ 144,000 ಜನ ಎಂದ ಮೇಲೆ 144,000 ಜನ ನಿಮ್ಮ ಸಭೆಯಲ್ಲಿ ಬಂದಿದ ತಕ್ಷಣ ನೀವು ಸಭೆಯಲ್ಲಿ ಜನರನ್ನ ಸೇರಿಸ್ಕೊಳ್ಳೋದು ಬಿಟ್ಬಿಟ್ರ? ಅವ್ರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ, ಬೇರೆ ಯಾರು ಸ್ವರ್ಗಕ್ಕೆ ಹೋಗೋದಿಲ್ವ? ದೇವರು ಸಿಯೋನ್ ಸಭೆ ಇಮ್ಯಾನ್ಯುಯಲ್ ಎಂಪೈರ್ ಅಲ್ಲಿ ಮಾತ್ರ 144,000 ಜನರನ್ನ ನಾನು ಸ್ವರ್ಗಕ್ಕೆ ಸೇರಿಸ್ಕೊಳ್ತೇನೆ ಅಂತೇಳಿ ನಿಮಗೆ ಹೇಳಿದ್ದಾರ? ಹಾಗಾದ್ರೆ ಈ ನಿಶಾಳಿಗೆ ಹುಟ್ಟಿದ್ದು ಇಮ್ಯಾನ್ಯುಯಲ್ ಹುಟ್ಟಬೇಕಾಗಿತ್ತು, ಯಾಕೆ ಚಡ್ಡಿ ಹಾಕುವಂತ ಹುಡುಗ ಹುಟ್ಟಲಿಲ್ಲ, ಪ್ರಾಕ್ ಹಾಕುವಂತ ಹುಡುಗಿ ಹುಟ್ಟಿದ್ಲು? ಯಾಕೆ ಇರುವಂತಹ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಇಟ್ಟುಕೊಂಡು ಅವಳಿಗೆ ಹುಟ್ಟುವಂತಹ ಮಗುವಿನಲ್ಲಿ ಇಮ್ಯಾನ್ಯುಯಲ್ ಹುಟ್ಟುತ್ತಾರೆ ಎಂದು ಅಪಪ್ರಚಾರ ಮಾಡಿ ಹೋಗುವಾಗ ಯಾಕೆ ಆ ನೀನು ಇಟ್ಟುಕೊಂಡಂತಹ ಹುಡುಗಿಯಲ್ಲಿ ಹೆಣ್ಣು ಮಗಳು ಹುಟ್ಟಿತು? ಅಂದ್ರಿಂದ ಯಾಕೆ ಓಡಿ ಹೋದ್ರಿ? ನನ್ನ ಸಭೆಗೆ ಬಂದರೆ ರಕ್ಷಣೆ ಎಂಬುದಾಗಿ ನಿಮ್ಮ ಆಸ್ತಿಯನ್ನೆಲ್ಲ ನಮ್ಮ ಸಭೆಗೆ ಬರೀಬೇಕು ಅಂತೇಳಿ ಬರೆಸ್ಕೊಳ್ತಾ ಇದ್ದೀರಿ, ಆಗ ನಿಜವಾಗಿ ಸ್ವರ್ಗಕ್ಕೆ ಹೋಗ್ತೀರಾ? ಎಷ್ಟು ಜನ ಇವತ್ತು ಕೇಸ್ ಹಾಕಿದ್ದಾರೆ ಈ ಸಭೆಯ ಮೇಲೆ, ಎಷ್ಟು ಜನರು ಮೋಸವಾಗಿದ್ದಾರೆ, ಎಷ್ಟು ಕೋಟಿಗಟ್ಟಲೆ ಹಣ ಕಳ್ಕೊಂಡಿದ್ದಾರೆ, ಎಷ್ಟು ಜನ ದಾಂಪತ್ಯ ಜೀವನವನ್ನು ಬಿಟ್ಟು ಬಿಟ್ಟಿದ್ದಾರೆ? ಗಂಡ ಹೆಂಡತಿ ಒಂದಾಗಿರುವಾಗಿಲ್ಲ, ಇಮ್ಯಾನ್ಯುಯಲ್ ಸಭೆಯಲ್ಲಿ ಸೇರಿದ್ರೆ ಗಂಡ ಹೆಂಡತಿ ಒಂದಾಗಬಾರ್ದು. ಎರಡನೇದು, ಯಾವ ಬಂಧು ಮಿತ್ರರುಗಳನ್ನೇ ಒಂದಾಗಿ ಸೇರಬಾರ್ದು. ಸಭೆಗೆ ಬರುವವರಿಗೆ ಹಣದ ಸಹಾಯ, ಇದೆಲ್ಲ ಎಲ್ಲಿ ಯೇಸುಸ್ವಾಮಿ ಹೇಳಿದ್ದಾರೆ? ಯಾವ ಪ್ರವಾದನೆ ಹೇಳಲ್ಪಟ್ಟಿದೆ? ಯಾವ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ? ಮೊದಲನೇದಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ 144,000 ಜನ ಅಂದರೆ ಯಾರು? ಯಾವುದಕ್ಕಾಗಿ ಇಲ್ಲಿ 144,000 ಜನರನ್ನ ಪ್ರತ್ಯೇಕಿಸಲಾಗಿದೆ? ಯಾರು ಪ್ರತ್ಯೇಕಿಸಲ್ಪಟ್ಟಿದ್ದು? ಈ ದೃಶ್ಯಾಂತದ ಅರ್ಥವೇನು? ಯಾರಿಗಾದರೂ ಅರಿವಿದೆಯಾ? ಹುಚ್ಚರ ಮದುವೆಯಲ್ಲಿ ಉಂಡೋರ್ ಜಾಣ ಅಂತ ಹೇಳ್ತಾರೆ. ಇವತ್ತು ನ್ಯೂ ಲೈಫಲ್ಲಿ ಲಕ್ಷಾಂತರ ಜನ ಇದೆ, ಕೋಟಿ ಜನ ಇದ್ದಾರೆ. ಪ್ರೊಟೆಸ್ಟೆಂಟ್ ಅಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಪೆಂತಕೋಸ್ತ್ ಅಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಯಹೋದ್ಯರು ಕೋಟ್ಯಾಂತರ ಜನ ಇದ್ದಾರೆ. ದೇಶದೆಲ್ಲೆಡೆ ಮಿಲಿಯಾಂತರ ಕೋಟಿ ಜನ ಇದ್ದಾರೆ. ರೋಮನ್ ಕ್ಯಾಥೋಲಿಕ್ನವರು ಕ್ರೈಸ್ತರು ಕೋಟ್ಯಾಂತರ ಜನ ಇದ್ದಾರೆ. ಆದರೆ ಇವರು ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ, ಇಮ್ಯಾನ್ಯುಯಲ್ ಎಂಪೈರ್ ಮಾತ್ರ ಸ್ವರ್ಗಕ್ಕೆ ಹೋಗ್ತದೆ. ನಿಜನ? ಓಕೆ, ಅದು ಒಂದು ಕಡೆ ಇರಲಿ. ಇವತ್ತು ಈ ಲೋಕದಲ್ಲಿ ಹಿಂದೂ ಸಹೋದರರು ಎಷ್ಟು ಕೋಟಿ ಜನ ಇದ್ದಾರೆ? ಮುಸ್ಲಿಂ ಸಹೋದರರು ಎಷ್ಟು ಕೋಟಿ ಜನ ಇದ್ದಾರೆ? ಬೌದ್ಧಿಸ್ಟ್ ಜನರು ಎಷ್ಟು ಕೋಟಿ ಜನ ಇದ್ದಾರೆ? ಪಾಶ್ಚಾತ್ಯ ದೇಶಗಳಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರಾಗಿರೋರು ಎಷ್ಟು ಕೋಟಿ ಜನ ಇದ್ದಾರೆ? ಹಾಗಾದರೆ ಇವರಾರು ಸ್ವರ್ಗಕ್ಕೆ ಹೋಗುವುದಿಲ್ವ? ಕ್ರೈಸ್ತ ಮಾತ್ರ ಸ್ವರ್ಗಕ್ಕೆ ಹೋಗ್ತಾನ? ಇಮ್ಯಾನ್ಯುಯಲ್ ಸಭೆಯಲ್ಲಿರುವಂತಹ ಆ ಇಮ್ಯಾನ್ಯುಯಲ್ ಎಂಪೈರಲ್ಲಿರುವಂತಹ ಅವನು ಮಾತ್ರ ಸ್ವರ್ಗಕ್ಕೆ ಹೋಗ್ತಾನ? ಅಥವಾ ನನ್ನ ಸಭೆಗೆ ಬಂದರೆ ಸ್ವರ್ಗ ರಾಜ್ಯ, ನಿನ್ನ ಸಭೆಯಲ್ಲಿದ್ದರೆ ನರಕ ಎಂಬುದು ಹೇಳುವಂತಹ ಕೆಲವು ನ್ಯೂ ಲೈಫ್ ಸಭೆಯಲ್ಲಿರುವಂತವ್ರು ಹೇಳುವರಲ್ಲಿ ಸ್ವರ್ಗಕ್ಕೆ ಹೋಗ್ತಾರ? ಯಾಕ್ರಿ ಈ ಕೊಳ್ಳೆ ಹೊಡಿತೀರಿ? ಯಾಕ್ರಿ ಇಂಥ ಒಂದು ಮೋಸಕರವಾದ ಜೀವನವನ್ನು ಮಾಡ್ತಾ ಇದ್ರಿ? ಇದಕ್ಕಿಂತ ದೇವರ ಹತ್ರ ಒಂದು ಒಳ್ಳೆಯ ಮರಣವನ್ನು ಕೇಳಿ ನಿಮ್ಮ ಪಾಪಗಳು ಪರಿಹಾರವಾಗ್ತದೆ. ಸುಳ್ಳುಗಾರರ ಹಿಂದೆ ಸುಳ್ಳು ಹೇಳುತ್ತಾ, ಮೋಸಗಾರರ ಹಿಂದೆ ಮೋಸ ಹೇಳುತ್ತಾ, ಜನರನ್ನು ಮರಳು ಮಾಡುತ್ತಾ ಯಾಕೆ ಜೀವಿಸ್ತಾ ಇದ್ದೀರಿ? ಇಂಥ ಕಪಟತನದಿಂದ ಸುಳ್ಳು ಬೋಧನೆ ಹೇಳುವಂತ ವ್ಯಕ್ತಿಗಳನ್ನ ಯಾಕೆ ಹಿಂಬಾಲಿಸುತ್ತಾ ಇದ್ದೀರಿ? ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೀಮಿತನು. ಈ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬನು ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥನು. ಪ್ರಿಸಲು, ಯಾರ ಆತ್ಮವು ಈ ಲೋಕದಲ್ಲಿ ನಾಶ ಹೊಂದಲು ದೇವರು ಬಿಡುವುದಿಲ್ಲ.
ದೇವರೇ ಅಪ್ಪ, ಮರಣ ಹೊಂದುವ ಕೊನೆಯ ಕ್ಷಣದಲ್ಲಿ ಒಬ್ಬ ಕಳ್ಳನಾಗಿದ್ದರು, ಒಬ್ಬ ಕೊಲೆಗಡುಕನಾಗಿದ್ದರು ಸಹ, ಅವನೆಂತ ಮಹಾಪಾಪಿಯಾಗಿದ್ದರು ಸಹ, ದೇವರೇ ದೇವರೇ ನನ್ನನ್ನ ಕ್ಷಮಿಸಿ ಎಂದು ಒಂದೇ ಒಂದು ನುಡಿಯಲ್ಲಿ, ಅವನ ನೋವಿನಲ್ಲಿ, ಅವನ ಮರಣ ಕ್ಷಣದಲ್ಲಿ, ಅಪ್ಪ ನನ್ನ ಮೇಲೆ ದಯೆ ತೋರಪ್ಪ, ಕರುಣೆ ತೋರಪ್ಪ ಎಂದು ಹೇಳಿ ಮರಣ ಹೊಂದುವಂತಹ ಯಾವುದೇ ಹಿಂದೂ ಸಹೋದರನು, ಮುಸ್ಲಿಂ ಸಹೋದರನು, ಬೌದ್ಧಿ ಸಹೋದರನು, ಕ್ರೈಸ್ತನು, ಇಡೀ ವಿಶ್ವದಂತ ಯಾವ ಜಾತಿ ಜನಾಂಗದವನು ದೇವರನ್ನ ನೋಡಿ ಅಪ್ಪ ಎಂದು ಕರೆದು ಪ್ರಾರ್ಥಿಸುವಾಗ, ಕರುಣೆ ತೋರಿ ಎಂದು ಪ್ರಾರ್ಥಿಸುವಾಗ, ನನ್ನ ಕ್ಷಮಿಸಿ ಎಂದು ಹೇಳುವಾಗ, ಆ ಕ್ಷಣ ಅವನು ಸ್ವರ್ಗ ರಾಜ್ಯದಲ್ಲಿ ಇರುತ್ತಾನೆ ಎಂಬುವಂತಹ ಸತ್ಯವನ್ನ ಯಾಕೆ ಮರೆತು ಹೋಗಿದ್ದೀರಿ? ಯೇಸುವಿನ ಜೊತೆ ಶಿಲುಬೆಗೆ ಹೋಗುವಾಗ ಬಲಗಡಿಯ ಕಳ್ಳನ ಹೇಳಿದ, ಎಡಗಡಿಯ ಕಳ್ಳನ ಹೇಳಿದ, ನೀನು ದೇವರಲ್ಲವೇ, ದೇವಕುಮಾರನಲ್ಲವೇ, ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸಿ ಎಂದು ಯೇಸು ನಮ್ಮ ಉದಲಿಸಿದ. ಅದರ ಬಲಗಡೆಯಲ್ಲಿರುವವನು ಹೇಳಿದ, ಸ್ವಾಮಿ ನೀವು ಪಾಪವನ್ನು ಅರಿಯದವರು, ನಾನಾದರೂ ಪಾಪವನ್ನು ಅರಿತವನು, ಸ್ವಾಮಿ ನೀವು ಇದು ಈ ಪಾಪಕ್ಕೆ ನೀವು ಯೋಗ್ಯರಲ್ಲ, ಆದ್ರಿಂದ ಈ ಮರಣಕ್ಕೆ ನೀವು ಯೋಗ್ಯರಲ್ಲ, ಆದ್ರಿಂದ ನೀವು ನನ್ನನ್ನ ನಿಮ್ಮ ಸ್ವರ್ಗ ರಾಜ್ಯದಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳಿರಿ. ಯೇಸು ಹೇಳಿದರು, ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಅಮೇನ್, ಅಲಲೀಯ ಅಲಲೀಯ ಅಲಲೀಯ. ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಒಂದು ಕ್ಷಣದಲ್ಲಿ ಸ್ವರ್ಗಕ್ಕೆ ಹೋಗ್ಬಿಟ್ಟ. ದೇಶದ್ರೋಹಿ ಹಾಗೆ ಶಿಲುಬೆಯಲ್ಲಿ ನೇತಾಡ್ತಾ ಇದ್ದವನು, ಪಾಪ ಮಾಡಿ ಯೇಸುವಿನೊಡನೆ ಶಿಲುಬೆಯಲ್ಲಿ ನೇತಾಡ್ತಾ ಇದ್ದವನು, ಹಾಗಾದರೆ ಇಂಥ ಒಂದು ವದಂತಿನ, ಸುಳ್ಳು ವದಂತಿಯನ್ನು ಕೊಡ್ತಾರೆ ಅಂದರೆ ವಿಶ್ವದಲ್ಲಿ ಆದಿಯಿಂದ ನಾವು ನೋಡ್ತೇವೆ. ಯಾವಾಗಿಂದ? ಆದಿಯಿಂದ ಪ್ರಿಯರೇ, ಆದಾಮನ ಕಾಲದಿಂದ ಈ ಕಾಲದವರೆಗೆ ಎಷ್ಟು ಕೋಟಿ, ಎಣಿಸಲಾಗದಂಥ, ಇತಿಹಾಸದಲ್ಲಿ ಲೆಕ್ಕವಿಲ್ಲದಂಥ ಕೋಟಿ 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 ಜನಾಂಗಗಳು, ಮಿಲಿಯಾಂತರ ಕೋಟಿ ಜನಾಂಗಗಳು ಸತ್ತಿದ್ದಾರೆ, ಜನಿಸಿ ಜೀವಿಸಿ ಸತ್ತಿದ್ದಾರೆ. ಹಾಗಾದರೆ ಅವರೆಲ್ಲರೂ ನರಕದಲ್ಲಿದ್ದಾರಾ? ಅವರು ಸ್ವರ್ಗರಾಜ್ಯಕ್ಕೆ ಬಾಧ್ಯಸ್ಥರಲ್ವಾ? ಕೇವಲ 144,000 ಜನ ಮಾತ್ರ ಅಂತ ನಿಮಗೇನಾದರೂ ದೇವರ ಅಗ್ರಿಮೆಂಟ್ ಮಾಡಿಕೊಟ್ಟು ಹೋಗಿದ್ದಾರಾ? ಯಾರಿಗಾದರೂ ಅಗ್ರಿಮೆಂಟ್ ಮಾಡಿಕೊಟ್ಟು ಹೋಗಿದ್ದಾರಾ? ಇಸ್ರಾಯೇಲಿನ ಗೋತ್ರದ ಸಂಖ್ಯೆ ಎಷ್ಟು ಅದು ಗೊತ್ತಾ? ಇಸ್ರಾಯೇಲಿನ ಗೋತ್ರದ ಸಂಖ್ಯೆ ಎಷ್ಟು? ದೊಡ್ಡ ಜನಾಂಗಗಳು ಓದಬೇಕಲ್ಲಿ, 12 ಗೋತ್ರಗಳ ಸಂಖ್ಯೆ ಎಷ್ಟು ಅಂತ ಅಲ್ಲಿ ಓದಬೇಕು, ಅಲ್ಲಿ ತಿಳ್ಕೊಳ್ಬೇಕು. ಆವಾಗ ನಿಮಗೆ ಅರಿವಾಗ್ತದೆ ಈ 144,000 ಜನ ಏನು ಎಂಬುದಾಗಿ. ದೇವರು ಈ ಲೋಕಕ್ಕೆ ಬಂದು 144,000 ಜನರು ಮಾತ್ರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅವ್ರು ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ, ದೇವರಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ದೇವರನ್ನ ಕಾನ್ಸೆಪ್ಟೇ ಇಲ್ಲ. ದೇವರ ಈ ಲೋಕದಲ್ಲಿ ಆದಿಯಿಂದ ಆದಾಮನ ಕಾಲದಿಂದ ಇವತ್ತವರೆಗೆ ಎಷ್ಟು ಕೋಟಿ ವರ್ಷ ಆಯಿತು ನಮಗೆ ಗೊತ್ತಿಲ್ಲ. ಎಷ್ಟೋ ಜನ ಸುಳ್ಳು ಪ್ರವಾದಿಗಳು, ದೇಶ ಹಾಳಾಗ್ತದೆ, ದೇಶ ನಾಶ ಆಗ್ತದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ, ಇವತ್ತಿನವರೆಗೂ ಏನೂ ಆಗಿಲ್ಲ. ಅಂದಿನಿಂದ ಇವತ್ತಿನವರೆಗೂ ದೇವರು ಬರೀ 144,000 ಜನ ಮಾತ್ರ ಬದುಕ್ತಾರೆ ಅಂದರೆ ದೇವರು ದೇವರೇ ಅಲ್ಲ, ಆ ಮನುಷ್ಯನ ದೇವರಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ದೇವರಂತೇಳಿ ಆರಾಧಿಸಲಿಕ್ಕೆ ಯೋಗ್ಯನೇ ಇಲ್ಲ. ಆದರೆ ಜನರ ಈ ಸಿಯೋನ್ ಸಭೆ ಎಂದು ಹೇಳಿಕೊಂಡು, ಎಮ್ಯಾನ್ಯುಯಲ್ ಎಂಪೈರ್ ಅಂತ ಹೇಳಿಕೊಂಡು, ನ್ಯೂ ಲೈಫ್ ಎಂದು ಹೇಳಿಕೊಂಡು, ಪೆಂತಕೋಸ್ತ್ ಎಂದು ಹೇಳಿಕೊಂಡು, CSI ಎಂದು ಹೇಳಿಕೊಂಡು, ಕ್ರೈಸ್ತ ಕ್ಯಾಥೋಲಿಕ ಕ್ರೈಸ್ತ ಎಂದು ಹೇಳಿಕೊಂಡು, ಹಲವಾರು ಸಭೆಗಳನ್ನು ಮಾಡಿಕೊಂಡು, ಇಂಥ ಒಂದು ಸುಳ್ಳು ಬೋಧನೆಯನ್ನು ಹೇಳುತ್ತಾ ಜನರನ್ನು ತನ್ನತ್ತ ಸೆಳೆದುಕೊಳ್ಳುವುದಕ್ಕಾಗಿ ಯತ್ನಿಸುವವನೇ ಆಂಟಿಕ್ರೈಸ್ಟ್. ಆಂಟಿಕ್ರೈಸ್ಟ್ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ. ಆಯ್ತಲ್ಲ, ಈ ಲೋಕದಲ್ಲಿ ಜನ ಹೇಗೆ ನಾವು ಜೀವಿಸ್ತಾ ಇದ್ದೇವೆ ಹಾಗೆ ಸ್ವರ್ಗರಾಜ್ಯದಲ್ಲಿ ಜೀವಿಸ್ತೇವೆ. ಈ ಲೋಕದಲ್ಲಿ ಸತ್ತವರೆಲ್ಲರೂ ಸ್ವರ್ಗರಾಜ್ಯದಲ್ಲಿದ್ದಾರೆ. ಪ್ರಕಟಣಾ ಗ್ರಂಥ 7:9-10 ವಾಕ್ಯವನ್ನು ಸ್ವಲ್ಪ ನಾವು ಎಣಿಕೆ ನೋಡುವ. ಪ್ರಕಟಣಾ ಗ್ರಂಥ 7:9-10 ವಾಕ್ಯವನ್ನು ಸ್ವಲ್ಪ ನಾವು ಇಳಿಕೆ ನೋಡುವ.
ಈ 14ನೇ ಅಧ್ಯಾಯ 1ನೇ ವಾಕ್ಯವನ್ನು ಮಾತ್ರ ಅಲ್ಲ, ಈ ಹಿಂದೆ ಸ್ವಲ್ಪ ಬರುವ ನಾವು. ಇದಾದ ಬಳಿಕ ನಾನು ಇನ್ನೊಂದು ದಿವ್ಯ ದರ್ಶನವನ್ನು ಕಂಡೆ. ನೋಡಿದ್ದೆ ಅಲ್ಲಿ ಯೋವಾನರು ಇನ್ನೊಂದು ದರ್ಶನಕ್ಕೆ ಹೋದರು, ಒಂದಾದ್ಮೇಲೆ ಇನ್ನೊಂದು ಗ್ರಾಫಿಕ್ಗೆ ಹೋದರು, ಇನ್ನೊಂದು ಚಾಪ್ಟರ್ಗೆ ಹೋದರು ಕನಸು. ಯಾರಿಂದಲೂ ಎಣಿಸಲಾಗದ ಒಂದು ದೊಡ್ಡ ಜನಸಮೂಹ ನೆರೆದಿತ್ತು ಅಂತ ಹೇಳಿದೆ ವಾಕ್ಯ. ಏನ್ ಹೇಳ್ತಾ ಇಲ್ಲಿ ಯೋವಾನರು ಮೊದಲಲ್ಲಿ ಏನ್ ಹೇಳ್ತಾ ಇದಾರೆ, ಯಾರಿಂದಲೂ ಎಣಿಸಲಾಗದ ಒಂದು ದೊಡ್ಡ ಜನಸಮೂಹ. ಯಾರಿಂದಲೂ ಎಣಿಸ್ಲಿಕ್ಕಾಗದಂತ ದೊಡ್ಡ ಜನಸಮೂಹನ ಇಲ್ಲಿ ಯೋವಾನರು ನೋಡ್ತಾ ಇದಾರೆ. ಆದ್ರೆ ಅದೇ 14ನೇ ಅಧ್ಯಾಯದಲ್ಲಿ 144,000 ಜನರನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಗಮನಿಸ್ಬೇಕು, ಸರಿಯಾಗಿ ಗಮನಿಸ್ಬೇಕು. ದೊಡ್ಡ ಯಾರಿಂದಲೂ ಎಣಿಸ್ಲಿಕ್ಕೆ ಆಗದಂತ ದೊಡ್ಡ ಸಮೂಹ ಮುಗಿದೋಯ್ತು. ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಮುಗಿದೋಯ್ತು, ಇನ್ನು ಅಲ್ಲಿ ಸಂಖ್ಯೆ ಬರೋದಿಲ್ಲ. ಆದ್ರೆ ಅವ್ರು ಯಾರಾಗಿದ್ರು ಈ ದೊಡ್ಡ ಸಮೂಹ? ಎಲ್ಲಾ ದೇಶ, ಎಲ್ಲಾ ಭಾಷೆ, ಎಲ್ಲಾ ಕುಲ, ಎಲ್ಲಾ ಗೋತ್ರದವರು ಇವರುಗಳಿಂದ ಬಂದವರಾಗಿದ್ರು. ಎಣಿಸಲಾಗದಂತ ಈ ಜನಾಂಗ ಎಲ್ಲಿಂದ ಬಂತು? ಎಲ್ಲಾ ಕುಲ ಗೋತ್ರಗಳಿಂದ, ದೇಶ ಭಾಷೆಗಳಿಂದ ಬಂದವರಾಗಿದ್ರು. ಶ್ವೇತಾಂಬರರಾಗಿ ಸಿಂಹಾಸನದ ಮತ್ತು ಯಜ್ಞದ ಕುರಿಮರಿಯ ಕುರಿಮರಿಯಾದಾತನ ಸಾನ್ನಿಧ್ಯದಲ್ಲಿ ನಿಂತಿದ್ದರು. ಮುಗಿದೋಯ್ತಾ ಕತೆ? ಈಗ ಹೇಳಿಯಲ್ಲ, ಇದಕ್ಕೆ ಈ ನಾಟಕ ಡ್ರಾಮಾ ಮಾಡಿ ಜನರನ್ನ ತಲೆ ಕೆಡಿಸ್ತಾರೋ, ಇದಕ್ಕೇನು ಉತ್ತರ ಕೊಡ್ತೀರಿ? ಏನು ಉತ್ತರ ಕೊಡ್ತಾರೆ? ಎಲ್ಲಾ ಕುಲಗೋತ್ರಗಳಾಗಿದ್ದವರು ಸೈ ಶ್ವೇತಾಂಬರರಾಗಿ ಸಿಂಹಾಸನದ ಮತ್ತು ಯಜ್ಞದ ಕುರಿಮರಿಯಾದಾತನ ಸಾನ್ನಿಧ್ಯದಲ್ಲಿ ನಿಂತಿದ್ದರು. ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದಿದ್ದರು. ಅವರು ಗಟ್ಟಿಯಾದ ಧ್ವನಿಯಿಂದ ಸಿಂಹಾಸನರೂಢರಾದ ದೇವರಿಂದ ಬಲಿಯರ್ಪಿತರಾದ ಯಜ್ಞದ ಕುರಿಮರಿಯಿಂದ ಲಭಿಸುತ್ತದೆ ಮಗೆ ಜೀವದ್ದಾರ ಎಂದು ಆಡಿದರು. ಯಜ್ಞದ ಕುರಿಮಾರಿ ಆತನಿಂದಲೇ ನಮಗೆ ಜೀವೋದ್ಧಾರ ಎಂಬುದಾಗಿ ಈ ಸ್ವರ್ಗೀಯ ಸೌಭಾಗ್ಯವನ್ನು ಪಡೆದಂತಹ ಎಲ್ಲ ದೇಶ ಭಾಷೆ ಕುಲಗೋತ್ರಗಳಿಂದ ಬಂದವರು, ದೊಡ್ಡ ಸಮೂಹ, ಎಣಿಸಲಾಗದಷ್ಟು ದೊಡ್ಡ ಸಮೂಹ ಸ್ವರ್ಗದಲ್ಲಿ ಆಡುವಂಥದ್ದನ್ನು 7ನೇ ಅಧ್ಯಾಯದಲ್ಲಿ ನಾವು 9-10 ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಮತ್ತೆ ತಿರ್ಗ ನಾವು 5ನೇ ಅಧ್ಯಾಯಕ್ಕೆ ಹೋಗುವ, ಹಿಂದೆ ಇನ್ನು ಸ್ವಲ್ಪ ಹಿಂದೆ ಹೋಗುವ. 5ನೇ ಅಧ್ಯಾಯಕ್ಕೆ ಹೋಗಿ 10-13 ವಾಕ್ಯಗಳನ್ನು ನಾವು ನೋಡುವ. 5ನೇ ಅಧ್ಯಾಯಕ್ಕೆ ಹೋಗಿ 10-13 ವಾಕ್ಯಗಳನ್ನು ನಾವು ನೋಡುವ. ಏನ್ ಹೇಳ್ತದೆ ವಾಕ್ಯ? ಹತ್ತಲ್ಲ 9ಕ್ಕೆ ಹೋಗುವ, 8-9 ನೋಡ್ಕೊಂಡು ಬರ್ಬೋದು. ಸುರುಳಿಯನ್ನು ಸ್ವೀಕರಿಸಲು ನೀನು ಯೋಗ್ಯನೋ, ಅದರ ಮುದ್ರೆಗಳನ್ನು ಮುರಿಯಲು ನೀ ಶಕ್ತನೋ, ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿ ಅರ್ಪಣೆಗಾಗಿ. ಸಕಲ ದೇಶ ಭಾಷೆ ಕುಲಗೋತ್ರಗಳಿಂದ ಕೊಂಡುಕೊಂಡಿರುವೆ ಮಾನವನನ್ನು ನಿನ್ನ ರಕ್ತದಿಂದ. ಸಕಲ ದೇಶ ಭಾಷೆ ಕುಲಗೋತ್ರಗಳಿಂದ ಕುಲಗೋತ್ರಗಳನ್ನು ಯೇಸು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾರೆ. 144,000 ಜನರನ್ನು ಮಾತ್ರ, 144,000 ಜನರನ್ನು ಮಾತ್ರ ಯೇಸು ಸ್ವಾಮಿ ರಕ್ತದಿಂದ ಕೊಂಡುಕೊಂಡಿದ್ದು. ಹಾಗಾದ್ರೆ ಯಾಕೆ ಎಲ್ಲರೂ ಯೇಸು 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 ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ? 144,000 ಜನರಿಗೆ ಮಾತ್ರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು. ನಿನ್ನ ಸಂತತಿಗೆ, ನಿನ್ನ ತಲೆಮಾರಿಗೆ, ನಿಮ್ಮ ಅಪ್ಪನ ಅಮ್ಮನ ತಲೆಮಾರುಗಳಿಗೆ, ಪೂರ್ವಜರಿಗೆ ಬರಲಿಲ್ವಾ? 144,000 ಜನ ಮಾತ್ರವೇ ಸ್ವರ್ಗಕ್ಕೆ ಕರೆ ಹೊಂದಿದವರು ಪಟ್ಟವರು. ನೋಡಿ ಇಲ್ಲಿ ಹೇಳ್ತಾ ಇದೆ ವಾಕ್ಯ, ಹೇಳ್ತದೆ ಸಕಲ ದೇಶ ಭಾಷೆ ಕುಲಗೋತ್ರಗಳಿಂದ
ಕೊಂಡು ಕೊಂಡಿರುವೆ ಮಾನವರನ್ನು ನಿನ್ನ ರಕ್ತದಿಂದ ಏರ್ಪಡಿಸಿದೆ. ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ ಆಳುವರವರು ಸಮಸ್ತ ಭೂಮಿಯ ಮೇಲೆ. ಯಾವುದಕ್ಕಾಗಿ? ರಾಜವಂಶದವರಾಗಿ ಯಾಜಕ ವರ್ಗದವರಾಗಿ ಈ ಲೋಕದಲ್ಲಿ ಭೂಮಿಯ ಮೇಲೆ ಆಳುವುದಕ್ಕಾಗಿ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅನಂತರ ಅವರ ಸಿಂಹಾಸನದ ನಾಲ್ಕು ಜೀವಿಗಳ ಹಾಗೂ ಸಭಾಪ್ರಮುಖರ ಸುತ್ತಲೂ ನಿಂತಿದ್ದ ಬಹುಮಂದಿ ದೇವದೂತರ ಸ್ವರವನ್ನು ಕೇಳಿಸಿಕೊಂಡೆ. ಅವರ ಸಂಖ್ಯೆ ಲಕ್ಷೋಪಲಕ್ಷವಾಗಿಯೂ ಕೋಟ್ಯಾನು ಕೋಟ್ಯಾನು ಕೋಟಿಯಾಗಿಯೂ ಇತ್ತು. ಪ್ರಿಸ್ರೋ ಲಕ್ಷೋಪಲಕ್ಷವಾಗಿಯೂ ಕೋಟ್ಯಾನು ಕೋಟಿಯಾಗಿಯೂ ಇತ್ತು. ಯಾರು ಲೆಕ್ಕ ಮಾಡಿದರು? ಎಲ್ಲಿ ಎಲ್ಲಿ ಇದ್ದದ್ದು? ಅವರೆಲ್ಲರೂ ಎಲ್ಲಿ ಏನ್ ಮಾಡ್ತಾ ಇದ್ರು? ಉಚ್ಚ ಕಂಠದಿಂದ ವಧಿತ ಕುರಿಮರಿಯಾದಾತನು ಶಕ್ತಿಯನ್ನು, ಸಿರಿತನವನ್ನು, ಗೌರವವನ್ನು, ಘನಮಾನವನ್ನು, ಸ್ತುತಿಯನ್ನು, ಸುಜ್ಞಾನವನ್ನು ಹೊಂದಲು ಯೋಗ್ಯರು ಎಂದು ಆಡಿದರು. ಸ್ವರ್ಗ ಭೂಮಿ ಪಾತಾಳಗಳಲ್ಲೂ ಸಮುದ್ರದಲ್ಲೂ ಇವರು ಸಮಸ್ತ ಸೃಷ್ಟಿಗಳು ಹೀಗೆ ಆಡುವುದನ್ನ ಕೇಳಿಸಿಕೊಂಡೆ. ಯಾರು ಹೇಳ್ತಾ ಇರೋದು? ಯವಾನ್ರಿ ಹೇಳ್ತಾ ಇರೋದು. ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ಜನರ ಸ್ವರ್ಗದಲ್ಲಿ ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾಕೆ ಬರೀ 144,000 ಜನರನ್ನ ಮಾತ್ರ ಇಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ? ಏನದು 144,000 ಜನ? ಹಾಗಾದ್ರೆ ಸಿಯೋನ್ ಸಭೆಯಲ್ಲಿ, ಪ್ರೊಟೆಸ್ಟೆಂಟ್ ಸಭೆಯಲ್ಲಿ, ಸಿಎಸ್ಐ ಸಭೆಯಲ್ಲಿ, ಪೆಂತಕೋಸ್ ಸಭೆಯಲ್ಲಿ, ಎಂಪೈರಿಯರ್ ಇಮ್ಯಾನುವೆಲ್ ಸಭೆಯಲ್ಲಿ ಅಥವಾ ಕ್ರೈಸ್ತ ಸಭೆಯಲ್ಲಿ ಈ 144,000 ಜನ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ? ಎಂಥ ಫ್ರಾಡ್ಗಳು ಕಣ್ರಿ! ದೇವರ ವಾಕ್ಯನ ಎಷ್ಟು ಮಟ್ಟಿಗೆ ನುಂಗ್ಬಿಡ್ತಾ ಇದ್ದಾರೆ, ದೇವರ ವಾಕ್ಯನ ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾರೆ. ಇದನ್ನು ಹೇಳುವನೆಷ್ಟು ದೊಡ್ಡ ಹುಚ್ಚ, ಕೇಳುವವರು ಇನ್ನೆಷ್ಟು ದೊಡ್ಡ ಹುಚ್ಚರು ಎಂಬುದಾಗಿ ಯೋಚನೆ ಮಾಡಬೇಕು. ಈ ತಂಡಗಳಲ್ಲಿ ಹೋಗಿ ಸೇರ್ಕೊಳ್ಳೋರು ಯಾರು ಅಂದ್ರೆ ಅವಿವೇಕಿಗಳು, ವಿವೇಕಿಗಳಲ್ಲ. ಯಾರು ವಿವೇಕಿ? ಯಾವ ಜಾತಿ ಜನಾಂಗದವರಾಗಬೇಕು, ಆಗಬಹುದು? ಹಿಂದು, ಮುಸ್ಲಿಂ, ಕ್ರೈಸ್ತ, ಬೌದ್ಧಿಸ್, ಯಾವ ಜಾತಿ ಜನಾಂಗದವರಾಗಬಹುದು? ದೈವ ಭಯ ಯಾವ ಮನುಷ್ಯನಿಗಿದೆಯೋ, ದೇವರು ನನ್ನನ್ನು ನೋಡುತ್ತಾರೆ, ದೇವರ ನನ್ನನ್ನು ದಂಡಿಸುತ್ತಾರೆ, ದೇವರೇ ಅಪ್ಪ ಭಗವಂತ ಎಂಬುದಾಗಿ ದೇವರಿಗೆ ಯಾರೆಲ್ಲ ಭಯ ಪಡುತ್ತಾನೋ ಅವರೆಲ್ಲರೂ ಸ್ವರ್ಗ ರಾಜ್ಯವನ್ನು ಸೇರುತ್ತಾನೆ. ಪ್ರೀಸಲೋ ಕ್ರೈಸ್ತನಿಗಾಗಿಯೇ ಸ್ವರ್ಗರಾಜ್ಯ ಎಂದು ಹೇಳುವವನು ಕಳ್ಳ, ಸುಳ್ಳು ಬೋಧಕ. ಕ್ರೈಸ್ತರಿಗಾಗಿ ಮಾತ್ರವೇ ಯೇಸು ಕ್ರೈಸ್ತರು ಬಂದರು ಅಂತ ಹೇಳಿದ್ರೆ ಅವನು ದೊಡ್ಡ ಸುಳ್ಳು ಬೋಧಕ. ಮತ್ತವರಲ್ಲ ಯಾರ್ರಿ? ಬೇರೊಬ್ಬರಲ್ಲ ಯಾರು? ದೇವರು ಬರೀ ಕ್ರೈಸ್ತನ ಮಾತ್ರ ಮಣ್ಣಿಂದ ಮಾಡಿ ಉಸಿರುದ್ದೀರಾ? ನಾವು ನೆನೆ ನೋಡಿದ್ದು ಸೈತಾನನು ಸಹ ಕಲ್ಲಿಂದ ಮಾಡಿ ಉಸಿರುದ್ದಿದ. ಹಾಗಾದ್ರೆ ಬೇರೊಬ್ಬರೆಲ್ಲ ಸೈತಾನಿಂದ ಹುಟ್ಟಿದವರ? ಕ್ರೈಸ್ತನಾಗಿರುವಂತ ನೀನು ಮಾತ್ರ, ವಿಶ್ವಾಸಿ ಅಂತ ಹೇಳ್ಕೊಳ್ಳಿದಿರೋ ನೀನು ಮಾತ್ರ, ಸಭೆನ ಕಟ್ಕೊಂಡಿರುವಂತ ನೀನು ನಾನು ಮಾತ್ರ ಸ್ವರ್ಗಕ್ಕೆ ಹೋಗ್ತೀವಾ? ಹಾಗಾದ್ರೆ ಮತ್ತೊಬ್ಬರೆಲ್ಲ ನರಕಕ್ಕೆ ಹೋಗ್ತಾರ? ಬರೀ 10,000 ಜನ ಇರಲಿ, 1,000,000 ಜನರ ಮುಂದೆ ನಾನು ಮಾತನಾಡ್ತೇನೆ, ನನಗೆ ಉತ್ತರ ಕೊಡಲಿ. ಈ ವಡಾಪ್ಗಾಡ್ನ ಕೇಳಿ ಉತ್ತರ ಕೊಡಲಿ. ಯೇಸು ಕ್ರಿಸ್ತರು ಬರೀ 144,000 ಜನಕ್ಕಾಗಿ ಮಾತ್ರವೇ ಈ ಲೋಕಕ್ಕೆ ಬಂದರು, ರಕ್ತವನ್ನು ಸುರಿಸಿದರು? ಇಲ್ಲ ಬರೀ ರೋಮನ್ ಕ್ಯಾಥೋಲಿಕ್ ಅಲ್ಲಿರೋರಿಗೆ ಮಾತ್ರ ರಕ್ತ ಸುರಿಸಿದ್ರು, ಇಲ್ಲ ಪೆಂತಕೋಸ್ತಲಿರೋರಿಗೆ ಮಾತ್ರ ರಕ್ತ ಸುರಿಸಿದ್ರು, ಇಲ್ಲ ನ್ಯೂ ಲೈಫ್ ಅಲ್ಲಿರೋರಿಗೆ ಮಾತ್ರ ರಕ್ತ ಸುರಿಸಿದ್ರು, ಇಲ್ಲ ಸಿಎಸ್ಐರಿರೋರಿಗೆ ಮಾತ್ರ ರಕ್ತ ಸುರಿಸಿದ್ರು, ಇಲ್ಲ ಇಮ್ಯಾನುವೆಲ್ ಎಂಪೈರಿಯರ್ರಿಗೆ ಮಾತ್ರ ರಕ್ತ ಸುರಿಸಿದ್ರು, ಇಲ್ಲಾಂದ್ರೆ ದಶಮ ಭಾಗ ಅಂತ ಕೊಳ್ಳೆಳಿತಾರಂತ ಹಲವಾರು ಸಭೆ ನನ್ನ ಸಭೆಗಾಗಿ ಮಾತ್ರ ಯೇಸು ಸ್ವಾಮಿ ರಕ್ತ ಸುರಿಸಿದ್ರು ಅಂತ ಹೇಳೋರು ಯಾರು? ಬನ್ರಿ ನನ್ನ ಎದುರುಗಡೆ ಬನ್ರಿ. ಈ ಸುಳ್ಳು ವದಂತಿನ ಯಾಕೆ? ಬನ್ರಿ, 10,000,000 ಜನರ ಮುಂದೆ ಆದರೂ ಬಂದ್ರೆ ನಾನು ಹೇಳ್ತೇನೆ. ಬಂದು ಬರೀ ಕ್ರೈಸ್ತನಿಗಾಗಿ ಮಾತ್ರವೇ ಸಿಎಸ್ಐಗೆ ಅಥವಾ ಸಿಎಸ್ಐಗೋಸ್ಕರವಾಗಿ, ಪೆಂತಕೋಸ್ಗಾಗಿ, ಪ್ರೊಟೆಸ್ಟೆಂಟ್ಗೋಸ್ಕರವಾಗಿ ಅಥವಾ ಇಮ್ಯಾನುವೆಲ್ ಎಂಪೈರಿಯರ್ಗಾಗಿ ಅಥವಾ ಈ ಲೋಕದಲ್ಲಿರುವಂತಹ 6,000 ಸಭೆಯಲ್ಲಿರುವವರಿಗಾಗಿ ನನ್ನ ಸಭೆಯಲ್ಲಿ ಮಾತ್ರ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ನನ್ನ ಸಭೆಯಲ್ಲಿ ಮಾತ್ರ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ನನ್ನ ಸಭೆಯನ್ನೇ ಸಿಯೋನ್ ಸಭೆ
ನನ್ನ ಸಭೆಗಾಗಿ ಮಾತ್ರ ಯೇಸು ರಕ್ತ ಸುರಿಸಿದ್ದಾರೆ ಅಂತ ಹೇಳೋದು ಯಾರೀ? ಅದು ದೊಡ್ಡ ಕಳ್ಳ ಕಣ್ರಿ ಅವರು. ಈ ಮಾತಿಗಾಗಿ ನಾನು ಕ್ಷಮೆ ಯಾಚಿಸ್ತೇನೆ. ದೊಡ್ಡ ಕಳ್ಳರು ಅವರು, ದೈವ ದ್ರೋಹಿಗಳವರು, ಕ್ರೈಸ್ತ ವಿರೋಧಿಗಳವರು. ಕ್ರೈಸ್ತರು ಮಾತ್ರ ವಿಶ್ವಾಸಿನ? ಮುಸ್ಲಿಂ ಸಹೋದರರಲ್ಲಿ ವಿಶ್ವಾಸಿಗಳಿಲ್ವಾ? ಹಿಂದೂ ಸಹೋದರರಲ್ಲಿ ವಿಶ್ವಾಸಿಗಳಿಲ್ವಾ? ಬೌದ್ಧ ಜನಾಂಗದಲ್ಲಿ ವಿಶ್ವಾಸಿಗಳಿಲ್ವಾ? ಹಾಗಾದ್ರೆ ಬೇರೆ ಎಲ್ಲ ಜನಾಂಗದವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿಕ್ಕೆ ನೀನು ಯಾರು? ನೀವು ತೀರ್ಪು ಕೊಡ್ಲಿಕ್ಕೆ ನಿನಗೇನು ಅಧಿಕಾರ ಇದೆ? ನೀನು ಸ್ವರ್ಗಕ್ಕೆ ಹೋಗ್ತೀಯ, ಮೊದಲು ಅದನ್ನ ತೀರ್ಪು ಮಾಡಿ. ಮೊದಲು ನೀನು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದೀಯಾ? ನೀನು ಸ್ವರ್ಗಕ್ಕೆ ಕೇಳ್ದೆ ಇಂಥ ಮಾತುಗಳನ್ನು ಹೇಳುವಾಗಲೇ ನಾನು ನೀವು ದೊಡ್ಡ ಪಾಪಿ ಆಗಿರೋದು. ನಮ್ಮಲ್ಲಿಯೇ ಒಳ್ಳೆಯತನ ಈ ಮಾತನ್ನು ಹೇಳುವಂತ, ಸಭೆ ಮಾಡುವಂತ, ಸಭೆ ಕಟ್ತಾ ಇರುವಂತ ವ್ಯಕ್ತಿಗಳು, ಅದರಲ್ಲಿ ಬ್ರೋಕರ್ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳೆಲ್ಲ ಕುತ್ಕೊಂಡು ಯೋಚನೆ ಮಾಡಿ, ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾಗಿದ್ದೀರಾ? 144,000 ಜನ ಒಬ್ಬರಾಗಿದ್ದೀರಾ? ಸುಳ್ಳು ಹೇಳ್ತಾ ಇಲ್ವಾ? ಮೋಸ ಮಾಡ್ತಾ ಇಲ್ವಾ? ಅನ್ಯಾಯ ಮಾಡ್ತಾ ಇಲ್ವಾ? ಅಕ್ರಮ ಮಾಡ್ತಾ ಇಲ್ವಾ? ವ್ಯಭಿಚಾರ ಮಾಡ್ತಾ ಇಲ್ವಾ? ಇನ್ನೊಬ್ರು ಹೆಂಡತಿ ನೋಡ್ತಾ ಇಲ್ವಾ? ಇನ್ನೊಬ್ರು ಗಂಡ ನೋಡ್ತಾ ಇಲ್ವಾ? ದೇವರ ವಾಕ್ಯವನ್ನು ಸುಳ್ಳ ಅಲ್ಲಿಗೆ ಹೇಳ್ಕೊಂಡು ದಶಮ ಭಾಗ ಅಂತ ಹೇಳ್ಕೊಂಡು ಕೊಳ್ಳೆ ಹೊಡಿತಾ ಇಲ್ವಾ? ನಿಮ್ಮ ತಂದೆ ತಾಯಿನ ಗೌರವಿಸ್ತಾ ಇದ್ದೀರಾ? ನಿಜವಾದ ಏಕದೇವರನ್ನ ಆರಾಧಿಸ್ತಾ ಇದ್ದೀರಾ ಬರೀ ಬಾಯಲ್ಲಿ? ಪರವಸ್ತುಗಳಿಗೆ ಆಸೆ ಪಡ್ತಾ ಇಲ್ವಾ? ತಂದೆ ತಾಯಿನ ಗೌರವಿಸ್ತಾ ಇದ್ರಾ? ಒಡ ಹುಡಿದವ್ರನ್ನ ಗೌರವಿಸ್ತಾ ಇದ್ದೀರಾ? ಪರರನ್ನೇ ಪ್ರೀತಿಸಿದಂತಹ ನೀನು, ಪರರನ್ನ ಕ್ಷಮಿಸದೇ ಇರುವಂತಹ ನೀನು, ಪರರ ಮೇಲೆ ದೈವ ದೂಷಣೆಯನ್ನು ಇಟ್ಟು ದೈವರು ನಿನ್ನನ್ನು ನರಕಕ್ಕೆ ಕಳಿಸುತ್ತಾರೆ ಎಂದು ತೀರ್ಪು ಕೊಡುವ ನೀನು ಎಷ್ಟು ದೊಡ್ಡ ಕಳ್ಳ, ಎಷ್ಟು ದೊಡ್ಡ ಆಂಟಿ ಕ್ರೈಸ್ಟ್, ಎಷ್ಟು ದೊಡ್ಡ ಸುಳ್ಳು ಬೋಧಕ. ಇದಕ್ಕೆ ನಿನ್ನ ತಲೆಯ ಮೇಲೆ ಬರುವಂತಹ ಪಾಪಾಪರಾಧ ಏನೆಂದು ಗೊತ್ತಾ? ಯೂದಾಸನಂತೆ ಸಾಯಬೇಕಾಗ್ತದೆ. ಪ್ರಿಯರು, 144,000 ಜನ ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದು ಅಪ್ಪಟ ಸುಳ್ಳು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, 14 ಹೇಳ್ತಾ ಇದೆ ಯವಾನರು. ಇನ್ನೊಂದು ದರ್ಶನ ನೋಡುವಾಗ ಅಲ್ಲಿ ಹೇಳ್ತಾರೆ, ಒಂದು ಕಡೆ ಕೋಟ್ಯಾನುಕೋಟಿ, ಲಕ್ಷೋಪಲಕ್ಷ, ಎಣಿಸಲಾಗದಂತ ಜನ. ಇಲ್ಲಿ 144,000 ಮಂದಿ ಇದ್ದರು. ಈ 144,000 ಜನ ಮಂದಿ ಇದ್ದರು, ಯಾವಾಗ ಲೆಕ್ಕ ಹಾಕಿದ್ರೆ ನಮಗೆ ಗೊತ್ತಿಲ್ಲ. ಫೋನ್ ಮಾಡಿ ಕೇಳಿ, ಗೊತ್ತಾಗ್ತದೆ ಏನು ಹೇಳ್ತಾರೆ ಅಂತ. ನಮಗೆ ಉತ್ತರ ಹೇಳಿ. ಅಲ್ಲಿ ಅವರ ಅಣಿಯ ಮೇಲೆ ಯಜ್ಞದ ಕುರಿಮರಿಯಾದ ಆತನ ಮತ್ತು ಆತನ ಪಿತನ ನಾಮಾಂಕಿತನ ಬರೆಸಿಕೊಂಡಿದ್ದಾರೆ. ಇದಲ್ಲದೆ ಸ್ವರ್ಗದಿಂದ ಮಹಾಧ್ವನಿಯೊಂದು ಕೇಳಿಸಿತ್ತು. ಅದು ಬೋರ್ಗೆರೆಯುವ ಜಲ ಪ್ರವಾಹದಂತೆಯೂ ದೊಡ್ಡ ಗುಡುಗಿನ ಗರ್ಜನೆಯಂತೆಯೂ ಇತ್ತು. ನಾವು ಕೇಳಿದಂತ ದನಿ ಕಿನ್ನರಿಯನ್ನು ನುಡಿಸುತ್ತಿರುವ ವಾದ್ಯಗಾರರ ಸ್ವರದಿಂತಿತ್ತು. 144,000 ಜನರು ಸಿಂಹಾಸನದ ಸಾನ್ನಿಧ್ಯದಲ್ಲಿಯೂ 4 ಜೀವಿಗಳ ಮುಂದೆಯೂ ಸಭಾಪ್ರಮುಖರ ಎದುರಿನಲ್ಲಿಯೂ ನಿಂತು ಒಂದು ಹೊಸ ಗೀತೆಯನ್ನು ಹಾಡುತ್ತಾ ಇದ್ದರು. ಈ ಹೊಸ ಗೀತೆಯನ್ನು ಹಾಡ್ತಾ ಇದ್ರು ಅಷ್ಟೇ ಅಲ್ಲಿ ನಿಂತ್ಕೊಂಡು. ಆದರೆ ಸ್ವರ್ಗದಲ್ಲಿದ್ದವರು ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ಎಣಿಸಲಾಗದಂಥವರು. ಇಲ್ಲಿ ಸ್ವರ್ಗದಲ್ಲಿ ನಿಂತ್ಕೊಂಡು 144,000 ಜನರ ದೇವರ ಸಾನ್ನಿಧ್ಯದಲ್ಲಿ ಆ 4 ಜೀವಿಗಳ ಮಧ್ಯೆ ಸಭಾಪ್ರಮುಖರ ಎದುರಿನಲ್ಲಿ ನಿಂತು ಒಂದು ಹೊಸ ಗೀತೆಯನ್ನು ಆಡುತ್ತಾ ಇದ್ದರು. ಇಡೀ ಮಾನವ ಕುಲದಲ್ಲಿ ವಿಮೋಚನೆಯನ್ನು ಹೊಂದಿದವರು ಇವರೇ. ಇವರನ್ನು ಉಳಿದು ಬೇರೆ ಯಾರಿಂದಲೂ ಈ ಹಾಡನ್ನು ಕಲಿಯಲಾಗಲಿಲ್ಲ. ಇವರು ಸ್ತ್ರೀ ಸಂಸರ್ಗದಿಂದ ಮಲೀನರಾಗದವರು, ಕನ್ಯೆಯರಂತೆ ಕಳಂಕರಹಿತರು. ಇವರು ಸ್ತ್ರೀ ಸಂಸರ್ಗದಿಂದ ಮಲಿನರಾಗದವರು, ಕನ್ಯೆಯಂತೆ ಕಳಂಕರಹಿತರು. ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಈ 144,000 ಜನರನ್ನ ಕುರಿತು ಹೇಳುವಂತ ಕಾರ್ಯ ಏನು? ಅವರು ಕಳಂಕರಹಿತರು, ಕಳಂಕವೇ ಇಲ್ಲದವರು. ಇಸ್ರಾಯೇಲರಿದ್ರು, 340,000 ಜನರನ್ನ ಇಸ್ರಾಯೇಲ್ನ ಈಜಿಪ್ಟಿಂದ ಕರೆದುಕೊಂಡು ಹೋಗ್ಬೇಕಾದ್ರೆ ಸುಮಾರು 300,000 ಜನ ಆಗಿದ್ರು. ಅಷ್ಟು ಜನ ಸ್ವರ್ಗಕ್ಕೆ ಹೋಗ್ಲಿಲ್ಲ. ಹಾಗಾದ್ರೆ ತಲೆಮಾರು ತಲೆಮಾರು ವಂಶಗಳು, ಕುಲಗಳು, 12 ಗೋತ್ರಗಳು ಆದಿಯಿಂದ ಇಂದಿನವರೆಗೂ ಎಷ್ಟು ವರ್ಷ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆಕಾಶ ಭೂಮಿ ಸೃಷ್ಟಿಯಾಗಿ ಮನುಷ್ಯನ ದೇವರು ಸೃಷ್ಟಿ ಮಾಡಿದಂತ ಆ ಕಾಲದಿಂದ ಈ ಕಾಲದವರೆಗೂ ಎಷ್ಟು 1,000,000,000 ವರ್ಷವಾಯಿತು, ಎಷ್ಟು 1,000,000,000 ವರ್ಷವಾಯಿತು ಅಂತ ಯಾವನಿಗೂ ಗೊತ್ತಿಲ್ಲ.
ಯಾವ ಸೈನ್ಸ್ಗೂ ಗೊತ್ತಿಲ್ಲ. ಸೈನ್ಸ್ ಕೇಳಿದ್ರೆ ಮಂಗನಿಂದ ಮಾನವ ಅಂತ ಹೇಳ್ತದೆ. ನಾವು ಬುದ್ಧಿ ಬಂದಾಗಿಂದ ನೋಡ್ತಾ ನಮ್ಮ ತಾತನ ಕಾಲದಲ್ಲಿ ಇರುವಂಥ ಕೋತಿ ಒಂದು ಕೋತಿ ಮನುಷ್ಯ ಆಗಲಿಲ್ಲ. ಆಗಿದೆಯಾ ಸರ್? ಆಗಿದೆ? ಒಂದು ಕೋತಿ ಮನುಷ್ಯ ಆಗಿದೆಯಾ? ಒಂದು ಕೋತಿಗೆ ಮೀಸೆ ಬಂದಿದೆಯಾ? ಬಂದಿದೆಯಾ? ಬಂದಿಲ್ಲ. ಒಂದು ಕೋತಿ ಬಟ್ಟೆ ಹಾಕೊಳ್ತಾ ಇದೆಯಾ? ಒಂದು ಕೋತಿ ನನಗೆ ಚಡ್ಡಿ ಬೇಕು ಅಂತ ಕೇಳ್ತಾ ಇದೆಯಾ? ಇಲ್ಲ, ಒಂದು ಕೋತಿ ಜಡೆ ಹಾಕೊಳ್ತಾ ಇದೆಯಾ? ಅಥವಾ ಒಂದು ಕೋತಿ ಮರದಿಂದ ಕೆಳಗೆ ಬಂದು ನಾನು ಮನೆ ಕಟ್ಕೊಂಡು ಇರಬೇಕು ಅಂತ ಇದೆಯಾ? ಇಲ್ಲ, ಒಂದು ಕೋತಿ ಅಡಿಗೆ ಮಾಡಿ ತಿಂತಾ ಇದೆಯಾ? ಮಂಗನಿಂದ ಮಾನವ, ಸೈನ್ಸ್ ಅಷ್ಟೇ. ಇತಿಹಾಸ ಹೇಗೆ ಬಂತು ಎಂಬುದಾಗಿ ಇದುವರೆಗೂ ಯಾವ ಮನುಷ್ಯನಿಗೂ ಗೊತ್ತಿಲ್ಲ. ಜಗತ್ತು ಉಂಟಾದ ದಿನದಿಂದ ಈ ದಿನದವರೆಗೆ ಎಷ್ಟು ಮಿಲಿಯಾಂತರ ಮಿಲಿಯಾಂತರ ದಶ ಕೋಟಿ ಶತ 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 ದಶ ಕೋಟಿ 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 ಮಿಲಿಯಾಂತರ ಜನರು ಈ ಲೋಕದಲ್ಲಿ ಜನಿಸಿ ಜೀವಿಸಿ ಸತ್ತು ಹೋಗಿದ್ದಾರೆ. ಇದರಲ್ಲಿ ಕೇವಲ ಇನ್ನೂ ಯಾವಾಗ ಭೂಮಿ ಆಕಾಶ ಅಳಿದೋಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಸರ್ವೇಶ್ವರ ಸ್ವಾಮಿ ತಂದೆದೇ ಯೇಸು ಸ್ವಾಮಿಗೆ ಗೊತ್ತಿಲ್ಲ, ನರಪುತ್ರನಿಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಅಲ್ಲಿಯ ತನಕ ಈ 144,000 ಜನ ಸ್ವರ್ಗಕ್ಕೆ ಹೋಗ್ತಾರೆ, ಅದು ನನ್ನ ಸಭೆಯಲ್ಲಿ ಮಾತ್ರ ಹೇಳ್ತಾರೆ ಅಂದ್ರೆ ಅವನು ಎಂಥ ದೊಡ್ಡ ಫ್ರಾಡು, ಅಗಲುಗಳ್ಳ, ಅಗಲು ದರೋಡೆಕಾರ ಎಂಬುದನ್ನು ಯೋಚನೆ ಮಾಡಿ ನೋಡಿ. ಈ ವಡಾಪ್ಗಳನ್ನ ನೀವು ಕೊಡ್ಬೇಕು, ನಾನು ಇವತ್ತು ಅಪ್ಲೋಡ್ ಮಾಡ್ತೇನೆ, ಇದನ್ನು ಸಪ್ರೇಟಾಗಿ ಇವತ್ತಿನ ದಿನಕ್ಕೆ ನಾನು ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಕಡೆ ಕಳಿಸಿ, ಎಲ್ಲ ಕಡೆ ಈ ಸತ್ಯವನ್ನು ಕಳಿಸಿ. ಕಳಿಸ್ತಿರಲ್ಲ, ಯಾಕೆ ಯಾರಿಗೆ ಗೊತ್ತು? ನಿಮಗೆ ಭಯ ಇರ್ಬೋದು ಕಳಿಸ್ಲಿಕ್ಕೆ, ಸಾರ್ತಾರ ನನಗೆ ಭಯ ಇಲ್ಲ, ನಿಮಗೆ ಭಯ ಇರ್ಬೋದು ಅಂತ ಕಾಣ್ತದೆ. ಅದಕ್ಕೆ ಹೇಳಿದ್ರು ಸ್ವರ್ಗೀಯ ಯಾತ್ರೆಯ ಈ ಶುಶ್ರೂಷೆ ನೇರ ಶುಶ್ರೂಷೆ, ಸತ್ಯವನ್ನು ಮಾತ್ರ. ತಪ್ಪು ಮಾಡಿದ್ರೆ ನನ್ನನ್ನು ನೀವು ಬಿಡೋಗಿಲ್ಲ, ನನ್ನನ್ನು ಕೇಳಬಹುದು. ನನ್ನಲ್ಲಿ ತಪ್ಪು ಬಂದರೆ ನಿಮಗೂ ಕೇಳಲಿಕ್ಕೆ ಅಧಿಕಾರ ಇದೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಮಾತನಾಡಿದರೆ ನಿಮಗೆ ಬಿಲ್ಕುಲ್ 100% ನಿಮಗೆ ತಪ್ಪನ್ನು ಕೇಳುವ ಅಧಿಕಾರ ಇದೆ. ಆದರೆ ಕೊಂಕು ಮಾಡಿ ಕೇಳುವ ಅಧಿಕಾರ ಇಲ್ಲ. ಕ್ರಿಯೇಟ್ ಮಾಡಿ ಸೋಲಿಸಬೇಕು, ಈ ಡ್ರಾಮಾ ನಾಟಕ ಮಾಡುವಂಥ ಅಧಿಕಾರ ಬೇಡ. ಅದೇನು ಪ್ರಯೋಜನ ಇಲ್ಲ, ಅದೇನು ಪ್ರಯೋಜನ ಇಲ್ಲ. ಅಲ್ಲಿದೆ ನೋಡು, ಆ ಬೈಬಲ್ ನೋಡಿ ನೋಡಿ, ಇಲ್ಲಿ ಬರ್ತಿದೆ ನೋಡಿ, ಇಲ್ಲಿ ಬರ್ತದೆ ನೋಡಿ. ಆ ಇಲ್ಲಿ ಪದೇ ಪದೇ ಯೌವನರು ಹೇಳ್ತಾ ಇದ್ರೆ ಅದಾದ ಬಳಿಕ ಒಂದು ದರ್ಶನ, ಒಂದಾದ್ಮೇಲೆ ಒಂದು ದರ್ಶನ ಹೇಳ್ತಾನೆ ಇದ್ರೆ ಯೌವನರು. ಅಲ್ಲ ನೋಡಿ ಬೈಬಲ್ ಇಲ್ಲಿ ಬರ್ತಿದೆ. ಯೌ ಬೈಬಲಲ್ಲಿ ಅಲ್ಲಿ ತಿಕ್ಕು ಅಂತ ಹೇಳಿದ್ಯಾ? ಯಾಕೆ ತಿಕ್ತಾ ಇದೆಯಾ ನೀನು ಕೇಳಬೇಕು. ನೀವು ಬೈಬಲಲ್ಲಿ ಅಲ್ಲಿ ತಿಕ್ಕು ಅಂತ ಬರ್ದಿಲ್ಲ, ಯಾಕೆ ತಿಕ್ತಾ ಇದೆಯಾ? ಬೈಬಲಲ್ಲಿ ಮುಖ ತೊಳ್ಕು ಅಂತ ಹೇಳ್ತಾ ಇಲ್ಲ, ಯಾಕೆ ನೀನು ಮುಖ ತೊಳ್ಕೊಳ್ತಾ ಇದೆಯಾ? ಯೇಸು ಸ್ವಾಮಿ ಸ್ನಾನ ಮಾಡಿದ್ರು ಅಂತ ಎಲ್ಲಾದ್ರೂ ಇದೆಯಾ? ನೀನು ಯಾಕೆ ಸ್ನಾನ ಮಾಡ್ತಾ ಇದೆಯಾ? ಏನು ವಾಕ್ಯ ಹೇಳ್ತಾ ಅದನ್ನು ಮಾತ್ರ ನಡೆದು ಸ್ನಾನ ಮಾಡ್ತೀನಿ ಯೇಸು ಸ್ವಾಮಿ ಹೇಳಿ, ನೀನು ಸ್ನಾನ ಮಾಡಬೇಡ, ಅಲ್ಲಿ ತಿಕ್ಕಬೇಡ, ಮುಖ ತೊಳಿಬೇಡ, ಯೇಸು ಸ್ವಾಮಿ ವಸ್ತ್ರನ ಬದಲಿಸಿದ್ರು ಎಂಬುದಾಗಿ ಹೇಳಿದ್ರ? ಇಲ್ವಲ್ಲ, ನೀನು ಬದಲಾಯಿಸಬೇಡ. ಯೇಸು ಸ್ವಾಮಿ ಒಂದೇ ಬಟ್ಟೆಲಿದ್ರು, ಮಾತೆ ಮರೆಯ ಎಳೆದುಕೊಟ್ಟಂತ ಒಂದೇ ಬಟ್ಟೆಯಲ್ಲಿ ಜೀವಿಸಿದ್ರು, ನೀನು ಒಂದೇ ಬಟ್ಟೆಯಲ್ಲಿ ಜೀವಿಸು. ದೇವರು ವಾಕ್ಯ ಏನ್ ಹೇಳ್ತದೆ ಅದನ್ನ ಮಾತ್ರ ನಾವು ಅನುಸರಿಸ. ಅಯ್ಯೋ ವಾಕ್ಯ ಹೇಳ್ತಾ ಇದೆ ನಿನ್ನ ಪರರನ್ನ ಪ್ರೀತಿಸು ಅಂತ, ನೀನು ಅದನ್ನೇ ಮಾಡ್ತಾ ಇಲ್ಲ, ನಾನು ಅದನ್ನೇ ಮಾಡ್ತಾ ಇಲ್ಲ, ಇನ್ಯಾಕೆ ಬೇರೆ ತರ ನಾಟಕ? ಒಬ್ಬನ ಮೇಲೆ ಕರುಣೆ ತೋರು, ದಯೆ ತೋರು, ತಪ್ಪು ಹೊರಿಸಬೇಕಾಗಿ ಬಂದರು ತಪ್ಪು ಹೊರಿಸಬೇಡ ಎಂಬುದಾಗಿ ಹೇಳ್ತಾ ಇದೆ. ಬರೀ ತಪ್ಪು ಹೊರಿಸಿ ದೂಷಣೆ ನಿಂದನೆ ಇದೇ ನಿನ್ನ ಜೀವನದಲ್ಲಿ ತುಂಬಿದೆ. ವಿಶ್ವಾಸದಲ್ಲಿ ದೃಢವಾಗಿರುವ ನೀನು ವಿಶ್ವಾಸದಲ್ಲಿ ದೃಢವಿಲ್ಲದವನ್ನ ಸಹಿಸಿಕೊಳ್ಬೇಕು ಅಂತ ಹೇಳಿದೆ. ಎಷ್ಟು ಜನರನ್ನ ಸಹಿಸಿಕೊಳ್ತಾ ಇದೆಯಾ ನೀನು? ಎಷ್ಟರ ಜನರನ್ನ ನಾನು ಸಹಿಸಿಕೊಳ್ತಾ ಇದ್ದೀನಿ? ಬರೀ ದೂಷಣೆ ನಿಂದನೆ ಜಗಳ ಅವಮಾನ ಅವಹೇಳನ ಸೇಡು ಮತ್ಸರ ಕಾಂಪಿಟೇಷನು ಟೀಮು ನನ್ನ ಸಭೆ ನಿನ್ನ ಸಭೆ ನಾನು ನೀನು ನಾಚಿಕೆ ಆಗಬೇಕು ಜನ್ಮಕ್ಕೆ. ನೀವೆಲ್ಲ ವಿಶ್ವಾಸಿಗಳ, ಇಂಥ ವಿಶ್ವಾಸವನ್ನು ಇಟ್ಕೊಂಡಿರೋರು ವಿಶ್ವಾಸಿಗಳೆಂದು ಹೇಳ್ಕೊಳ್ಳಿಕ್ಕೆ ಸಾಧ್ಯನಾ? ನಾವು ಇವತ್ತು ನಿಜವಾಗಿ ನಾವು ದೇವರ ವಾಕ್ಯವನ್ನು ಒಂದು ವಾಕ್ಯವನ್ನು ಅನುಸರಿಸ್ತಾ ಇದ್ದೇವಾ? ಒಂದೇ ಒಂದು ವಾಕ್ಯವನ್ನು ನೀನಾಗಿರ್ಬೋದು ನಾನಾಗ್ಬೋದು, ಯಾವ ಸಭೆಯಲ್ಲಿರುವಂಥ ಪ್ರಬೋಧಕ ಆಗಿರ್ಬೋದು, ಯಾವ ಸಭೆಯಲ್ಲಿರುವಂಥ ಪಾಸ್ಟರ್ ಆಗಿರ್ಬೋದು, ಯಾವ ಸಭೆಯಲ್ಲಿರುವಂಥ ಸಭಾಪಾಲಕ ಆಗಿರ್ಬೋದು, ಯಾವ ಸಭೆಯಲ್ಲಿರುವಂಥ ಧರ್ಮಾಧ್ಯಕ್ಷ ಆಗಿರ್ಬೋದು, ಯಾವ ಯಾಜಕ ಆಗಿರ್ಬೋದು, ಶುಶ್ರೂಷೆ ಮಾಡೋರಾಗಿರ್ಬೋದು, ಪ್ರಾರ್ಥಿಸುವರಾಗಿರ್ಬೋದು, ಮಧ್ಯಸ್ಥ ಪ್ರಾರ್ಥನೆ ಇರುವವರಿರ್ಬೋದು, ದಿನಪ್ರತಿ ಪ್ರಾರ್ಥಿಸುವರಾಗಿರ್ಬೋದು, ಬಲಿಪೂಜೆಗೆ ಹೋಗುವನಾಗಿರ್ಬೋದು, ಆರಾಧನೆ ಮಾಡೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಷ್ಟು ಜನ ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂದು ಹೇಳಿದಂಥ ವಾಕ್ಯವನ್ನು ಅನುಸರಿಸ್ತಾ ಇದ್ದೀರಿ ಹೇಳ್ರಿ? ಎಷ್ಟು ಜನ ಅನುಸರಿಸ್ತಾ ಇದ್ದೀರಿ? ಒಂದು ವಾಕ್ಯ ಅನುಸರಿಸೋಕ್ಕೆ ಯೋಗ್ಯತೆ ಇಲ್ಲ ನಮಗೆ. ಪರರನ್ನ ಪ್ರೀತಿಸು, ನಿನ್ನಂತೆಯೇ ಪರರನ್ನ ಪ್ರೀತಿಸು ಅಂತ ಹೇಳಿದಂಥ ಒಂದು ವಾಕ್ಯನ ನಮಗೆ ಅನುಸರಿಸಲಿಕ್ಕೆ ಯೋಗ್ಯತೆ ಇಲ್ಲ. ದೇವರ ವಾಕ್ಯವನ್ನು ಇಟ್ಕೊಂಡು ನಾವು ಮಾತಾಡ್ತೇವೆ.
ದೇವರ ವಾಕ್ಯನ ಇಟ್ಕೊಂಡು ಅಲ್ಲೆಗೆಡಿತೇವೆ, ದೇವರ ವಾಕ್ಯವನ್ನು ಅಲ್ಲೆಗೆಡಿತೇವೆ. ಎಂಥ ದ್ರೋಹಿಗಳು ನಾವು, ದೈವ ದ್ರೋಹಿಗಳು ನಾವು. ನಿನ್ನ ಮನೇಲಿ ಅಂತ ನಿನ್ನ ಹೆಂಡತಿನ ಪ್ರೀತಿಸ್ತಾ ಇಲ್ಲ, ಗಂಡನ ಪ್ರೀತಿಸ್ತಾ ಇಲ್ಲ, ಎತ್ತವನ್ನ ಪ್ರೀತಿಸ್ತಾ ಇಲ್ಲ, ಒಡವಡ್ದವ್ರನ್ನ ಪ್ರೀತಿಸ್ತಾ ಇಲ್ಲ, ಪಕ್ಕದ ಮನೆಯವ್ರನ್ನ ಪ್ರೀತಿಸ್ತಾ ಇಲ್ಲ, ರಸ್ತೆಯಲ್ಲಿ ಬಿದ್ದುಕೊಂಡಿರೋ ಒಬ್ಬ ಭಿಕಾರಿನ ಪ್ರೀತಿಸ್ತಾ ಇಲ್ಲ, ಕರುಣೆ ತೋರ್ತಾ ಇಲ್ಲ, ದಯೆ ತೋರ್ತಾ ಇಲ್ಲ, ಶ್ರೀಮಂತನ ಹುಡುಕಿ ಹೋಗ್ತೀಯ ಸಭೆಗೆ ಬಾ ಅಂತೇಳಿ, ಯಾಕೆ ಒಬ್ಬ ರಕ್ಷಕ ಬಡವನ ಕರ್ಕೋ, ಶ್ರೀಮಂತನ ಹುಡುಕಿ ಹೋಗ್ತೇವೆ ತಿನ್ನಿಸ್ಲಿಕ್ಕೆ ಕುಡಿಲಿಕ್ಕೆ ಕಾರ್ಯನ ಬಂಗ್ಲೆರನ್ನ, ಯಾಕೆ ಬಡವನ ಕರ್ಕೊಂಡೋಗಿ ತಿನ್ನಿಸು ಹೋಟ್ಲಲ್ಲಿ ಕುತ್ಕೊಂಡು, ಒಂದು ರಸ್ತೆಯಲ್ಲಿ ಒಂದು ಭಿಕಾರಿನ ಕರ್ಕೊಂಡು ಹೋಟ್ಲಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡು ತಿನ್ನು. ನಿನ್ನ ಸಭೆ ಸರಿಯಿಲ್ಲ, ನಿನ್ನ ಸಭೆ ಸರಿಯಿಲ್ಲ, ನನ್ನ ಸಭೆ ಸರಿ, ನನ್ನ ಸಭೆಗೆ ಬಂದ್ರೆ ಒಂದು ಹೇಳ್ತಾಳೆ, ಒಂದು ತಾಯಿ ಹೆಂಡತಿ ಹೇಳ್ತಾಳೆ, ನಿಮ್ಮ ಅಪ್ಪನಿಗೆ ಹೇಳು ನನ್ನ ಸಭೆಗೆ ಬಂದ್ರೆ ನೀ ಸ್ವರ್ಗಕ್ಕೆ ಹೋಗ್ತೀಯಲ್ಲ, ನರ್ಕಕ್ಕೆ ಹೋಗ್ತಾರೆ. ನಾ ಬರೋದಿಲ್ಲಪ್ಪ, ರೋಮನ್ ಕ್ಯಾಥೋಲಿಕ್ ಇರೋದು ಎಲ್ಲರೂ ನರ್ಕಕ್ಕೆ ಹೋಗೋರು, ನಾ ಸ್ವರ್ಗಕ್ಕೆ ಮಾತ್ರ ಹೋಗೋದು, ನಾನು ಅವ್ರ ಜೊತೆ ಮಾತಾಡೋದಿಲ್ಲ. ಎಂತ ದೊಡ್ಡ ಫ್ರಾಡು ಹೇಳಿ ನನ್ಗೆ ಹೇಳ್ತಾ ಇದ್ದ. ತಪ್ಪು ಬೋಧನೆ ಮಾಡ್ತಾರೆ, ಸುಳ್ಳು ಬೋಧನೆ ಮಾಡ್ತಾರೆ, ಅವ್ರನ್ನ ಕೊಂದು ಬಿಡಬೇಕು, ಅವರು ಸಂತರ ಇತಿಹಾಸ ಹೇಳ್ತಾರೆ, ಪರಮಪ್ರಸಾದ ಕುರಿತು ಹೇಳ್ತಾರೆ, ಮಾತೆ ಮರಣ ಕುರಿತು ಹೇಳ್ತಾರೆ, ಅವ್ರನ್ನ ಕೊಂದು ಬಿಡಬೇಕು. ಅಯ್ಯೋ ಏನೇ ಕೊಲ್ಲಕ್ ಸಾಧ್ಯ? ದೇಹ ಕೊಲ್ಲಬೋದು, ನನ್ನ ಆತ್ಮ ಕೊಲ್ಲಿಕ್ಕೆ ಆಗ್ತಾಯ ನಿನ್ನ ಕೈಲಿ? ನನ್ನ ವಿಶ್ವಾಸ ಕೊಲ್ಲಿಕ್ಕೆ ಆಗ್ತದ ನಿಮ್ಮ ಕೈಲಿ? ಅಥವಾ ನನ್ನನ್ನು ಬಹಿಷ್ಕರಿಸಿ ಎಲ್ಲಿಂದ ನೀವು ಬಹಿಷ್ಕರಿಸ್ಲಿಕ್ಕೆ ಸಾಧ್ಯ? ಯಾರಿಗೆ, ಯಾವ ವ್ಯಕ್ತಿಗೆ ನನ್ನನ್ನು ಯಾವುದರಿಂದ ಬಹಿಷ್ಕರಿಸಿ? ಯೇಸು ಕ್ರಿಸ್ತರಿಂದ ನಿಮಗೆ ಬಹಿಷ್ಕರಿಸ್ಲಿಕ್ಕೆ ಸಾಧ್ಯನಾ? ನನ್ನನ್ನು ನಿಮ್ಮಿಂದ ಯೇಸು ಕ್ರಿಸ್ತರಿಂದ ನನ್ನನ್ನು ಬೇರ್ಪಡಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯನಾ? ಯೇಸು ಕ್ರಿಸ್ತರಿಂದ ನನ್ನನ್ನು ಬಹಿಷ್ಕರಿಸಲಿಕ್ಕೆ ನಿಮಗೆ ಸಾಧ್ಯನಾ? ನನಗೆ ಮೀಸಲಾಗಿರುವಂತಹ ಸ್ವರ್ಗರಾಜ್ಯವನ್ನು ನಿಮಗೆ ಕಿತ್ಕೊಳ್ಳಿಕ್ಕೆ ಸಾಧ್ಯನಾ? ನನ್ನನ್ನು ಪ್ರೀತಿಸುವ ದೇವರನ್ನು ನನ್ನಿಂದ ನಿಮಗೆ ದೂರ ಮಾಡಲಿಕ್ಕೆ ಸಾಧ್ಯನಾ? ದೇವರು ನನಗೆ ಕೊಡುವಂತಹ ಕೃಪಾವರಗಳನ್ನು ನಿಮ್ಮಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯನಾ? ದೇವರನ್ನು ನನ್ನನ್ನು ತಮ್ಮ ಸಾಧನವನ್ನಾಗಿ ಉಪಯೋಗಿಸಿರುವುದನ್ನು ತಡೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯನಾ? ಯಾರಿಗೂ ಯಾರನ್ನು ಸಾಧ್ಯವಿಲ್ಲ. ಪ್ರಿಯರ ಅರಿಯಬೇಕು, ಸತ್ಯವನ್ನು ತಿಳಿಯಬೇಕು. ಪ್ರೈಸ್ ದಿ ಲಾರ್ಡ್ ಕೇಳ್ತಾ ಇರೋದ್ರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ? ದಯವಿಟ್ಟು ಉತ್ತರ ಕೊಡಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡಬೇಡಿ. ಎಲ್ಲದಕ್ಕೂ ಉಂಡ್ರನ ಬಸವ ಹ್ಞೂ ಹ್ಞೂ, ತಿಂದ್ರನ ಬಸವ ಹ್ಞೂ ಹ್ಞೂ, ಇಲ್ಲ ಬಸವನಾಗಿರಬೇಡಿ. ತಪ್ಪು ಎಂಬುದಾದರೆ ತಪ್ಪು, ಸರಿ ಎಂಬುದಾದರೆ ಸರಿ ಎಂಬುದಾಗಿ ಹೇಳಬೇಕು. ಅದು ಎಲ್ಲಿಯೇ ಆಗಿರ್ಬೋದು, ಅದು ಎಲ್ಲಿಯೇ ಆಗಿರ್ಬೋದು, ಸುಮ್ಮನೆ ನಾವು ಡ್ರಾಮಾ ಮಾಡಬಾರ್ದು. ವಿಶ್ವಾಸ ಇದ್ರೆ ಡ್ರಾಮಾ ಮಾಡ್ತಾ ಕೂತ್ಕೊಳ್ಬಾರ್ದು. ದೇವರ ವಾಕ್ಯನ ಅಲ್ಲೆಗಳಿಗೆ ಬಿಡಬಾರ್ದು. ಮತ್ತೊಬ್ಬರು ಹೇಳೋ ಸುಳ್ಳಿಗೆ ಕಿವಿಗೊಡಕ್ಕೆ ಹೋಗಬಾರ್ದು, ಸತ್ಯಕ್ಕೆ ಕಿವಿಗೊಡಬೇಕು. ಸ್ವರ್ಗರಾಜ್ಯನ ತೀರ್ಮಾನಿಸುವುದು ಯೇಸು ಸ್ವಾಮಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗು, ಸ್ವರ್ಗರಾಜ್ಯ ಸಮೀಪಿಸಿದೆ ಯೇಸು ಸ್ವಾಮಿ ಹೇಳಿದರು. ಯಾವಾಗ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡ್ತಾನೋ, ಎಂಥ ಪಾಪ ಮಾಡಲಿರಲಿ, ಒಮ್ಮೆ ಯೇಸುವೇ ದೇವರೇ, ಯೇಸುನ ಗೊತ್ತಿಲ್ದಿರೋನು ದೇವರೇ ಅಂತ ಹೇಳ್ತಾರೆ. ಅವನ ಕಣ್ಣು ಮುಂದೆ ಒಂದು ಕಲ್ಲಿರ್ಬೋದು, ಒಂದು ಮರ ಇರ್ಬೋದು, ಏನೋ ಒಂದು ವಿಗ್ರಹ ಇರ್ಬೋದು, ಅವನ ಆರಾಧನೆ ಮಾಡ್ತಾ ಇರ್ಬೋದು, ಅದು ಅವನಲ್ಲಿ ಅವನ ಮುಖಾಂತರವಾಗಿ ಬಂದದ್ದು. ಆ ವಿಗ್ರಹ ಆರಾಧನೆ ಎಲ್ಲಿಂದ ಬಂತು? ಬೈಬಲ್ ಶ್ರೀ ಗ್ರಂಥದಿಂದಲೇ ಬಂತು. ಆದಿ ಕಾಲದಲ್ಲಿ ವಿಗ್ರಹ ಆರಾಧನೆ ಇತ್ತು, ಅಬ್ರಹಾಮನ ಕಾಲದಲ್ಲಿ ವಿಗ್ರಹ ಆರಾಧನೆ ಇತ್ತು, ಯೇಸು ಸ್ವಾಮಿ ಬರೋದಕ್ಕೆ ಮುಂಚಿತವಾಗಿ ವಿಗ್ರಹ ಆರಾಧನೆ ಇತ್ತು, ಅಬ್ರಹಾಮನ ವಿಗ್ರಹ ಆರಾಧಕನಾಗಿದ್ದ. ಮೋಶೆ ಹೋಗುವುದಕ್ಕೆ ಬರುವುದಕ್ಕೆ ಮುಂಚಿತವಾಗಿ ವಿಗ್ರಹ ಆರಾಧನೆ ಇತ್ತು. ಮೋಶೆ ಬಂದ ಬಳಿಕ ಸೀನಾಯಿ ಬೆಟ್ಟಕ್ಕೆ ಹೋಗಿ 10 ಕಟ್ಟಣೆ ತೆಗೆದುಕೊಂಡು ಬರುವಾಗಲೂ ಕರುವನ್ನ ಅವರು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿ ಅವತ್ತೇ ಇತ್ತು ಈ ವಿಗ್ರಹ ಆರಾಧನೆಗಳು. ಆದರೆ ಏನೇ ಒಬ್ಬ ಮನುಷ್ಯ ವಿಗ್ರಹ ಆರಾಧನೆ ಎಂಬುದಾಗಿ ಮಾಡಿದರೂ ಸಹ, ರೂಪವಿಲ್ಲದವಳಿಗೆ ಇಲ್ಲದವುಗಳಿಗೆ ಅವನು ಮಾಡಿದರೂ ಸಹ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಮುದ್ರೆ ಇದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಮುದ್ರೆ ಹೃದಯದಲ್ಲಿ ಒತ್ತಲ್ಪಟ್ಟಿದೆ. ದೇವರು ನನ್ನನ್ನು ನೋಡ್ತಾರೆ, ನಾನು ಮಾಡ್ತಾ ಇರೋದು ತಪ್ಪು, ಅಯ್ಯೋ ನಾನು ತಪ್ಪು ಮಾಡಬಾರ್ದು, ಅಯ್ಯೋ ನಾನು ಮೋಸ ಮಾಡಬಾರ್ದು, ಅಯ್ಯೋ ದೇವರು ನನ್ನ ದಂಡಿಸಿಬಿಡ್ತಾನೆ, ದೇವರು ಎಂಬ ಒಂದೇ ಒಂದು ಕಾನ್ಸೆಪ್ಟ್ ಅಷ್ಟೇ. ಯಾವ ಕಲ್ಲು, ಯಾವ ಮಣ್ಣು, ಯಾವ ಶಿಲೆ, ಅಲ್ಲಿ ಯಾವುದು ಬರೋದಿಲ್ಲ. ಅವನು ಯಾವ ಜಾತಿ ಜನಾಂಗದಾಗಿದ್ದರೂ ಸಹ ಅವನ ಹೃದಯದಲ್ಲಿ ಒಂದು ಮುದ್ರೆ, ದೇವರು, ಅಯ್ಯೋ ದೇವರಿದ್ದಾರೆಪ್ಪ, ಅಯ್ಯೋ ದೇವರು ದಂಡಿಸ್ತಾರಪ್ಪ, ಅಯ್ಯೋ ನಾನು ತಪ್ಪು ಮಾಡಬಾರ್ದಪ್ಪ, ದೇವರು. ಪ್ರತಿಯೊಬ್ಬ ಮನುಷ್ಯನಿಗೂ, ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ದೈವ ಭಯವಿದೆ. ಪ್ರೀಸಲೋ ಸೇವರಿ ಬಳಿ, ಪ್ರೀಸಲೋ ಪ್ರೀಸಲೋ ಪ್ರೀಸಲೋ, ಪ್ರತಿಯೊಬ್ಬನ ಸ್ವರ್ಗ ರಾಜ್ಯಕ್ಕೆ ಆಹ್ವಾನಿತರು.
ಸಾಯುವ ಕೊನೆಯ ಕ್ಷಣದವರೆಗೂ ಒಬ್ಬ ಮನುಷ್ಯನಿಗೆ ಚಾನ್ಸ್ ಇದೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಚಾನ್ಸ್ ಇದೆ. ದೇವರು ಯಾರನ್ನು ನರಕಕ್ಕೆ ತಳ್ಳುವುದಿಲ್ಲ, ಯಾವ ಮನುಷ್ಯನ ನರಕಕ್ಕೆ ಹೋಗಲು ದೇವರು ಬಿಡುವುದಿಲ್ಲ. ಯಾಕೆಂದರೆ ತನ್ನ ಜೀವಶ್ವಾಸನೇ ಈ ಲೋಕದಲ್ಲಿ ಮನುಷ್ಯನಿಗೆ ಓದಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಸ್ವರ್ಗ ರಾಜ್ಯಕ್ಕೆ ಹೋಗಲಿಕ್ಕೆ, ಸೈತಾನ ಎಷ್ಟೇ ಪ್ರಚೋದನೆ ಕೊಟ್ಟು ಪಾಪಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟು ಪಾಪ ಮಾಡಿದರೂ ಸಹ ಅವನು ಪಾಪ ಮಾಡಿದ ಮೇಲೆ ಜೇಸು ಯೇಸುವೇ ಅಥವಾ ಯಾವುದೋ ಹಿಂದೂ ಮುಸ್ಲಿಂ ಸಹೋದರರು ಪಾಶ್ಚಾತ್ಯ ದೇಶ ಸಹೋದರರು ಜೇಸು ಯೇಸುವೇ ಅಪ್ಪ ಅಂತ ಅಲ್ಲದಿದ್ರು ದೇವರೇ ದೇವರೇ ಅಲ್ಲ ಪರಮಾತ್ಮ. ಪರಮಾತ್ಮ ಅಂದ್ರೆ ಏನು? ದೇವರು. ಅಲ್ಲ ಅಂದ್ರೆ ಏನು? ದೇವರು. ಯೇಸು ಅಂದ್ರೆ ಏನು? ದೇವರು. ಸರ್ವಶಕ್ತ ಅಂದ್ರೆ ದೇವರು. ಭಗವಾನ್ ದೇವರು. ಪರಮಾತ್ಮ ಭಗವಾನ್ ಎಲ್ಲವೂ ದೇವರನ್ನು ಸೂಚಿಸುವಂಥದ್ದು. ಓಂ ಸರ್ವವನ್ನು ಗೋಚರಿಸುವಂಥದ್ದು. ಶಿವ ದೇವರನ್ನು ಸೂಚಿಸುವಂಥ ಹೆಸರು. ಶಿವಧ್ಯಾನ. ನಾವೆಲ್ಲಿಯೂ ಹೋಗಬಾರ್ದು ಪ್ರಿಯರೇ. ನಾನು ಎಲ್ಲವನ್ನು ನೋಡಿದ್ದೇನೆ, ಉಪನಿಷತ್ತುಗಳನ್ನು ನೋಡಿದ್ದೇನೆ, ಋಗ್ವೇದಗಳನ್ನು ನೋಡಿದ್ದೇನೆ, ಭಗವದ್ಗೀತೆಯನ್ನು ಕೂಡಿದ್ದು ನೋಡಿದ್ದೇನೆ, ರಾಮಾಯಣ ಮಹಾಭಾರತ ಭಾರತವನ್ನು ನಾನು ನೋಡಿದ್ದೇನೆ. ಸತ್ಯಗಳನ್ನು ನಾವು ನೋಡಬೇಕು. ಯಾರೋ ಸುಳ್ಳು ಬೋಧನೆಯನ್ನು ಕೊಡುವರನ್ನ ನೋಡಿ ನಂಬಿ ಅವರ ಹಿಂದೆ ಹೋಗಬಾರ್ದು. ದೇವರು ಎಲ್ಲಿ ಹೇಳಿಲ್ಲ 144,000 ಜನ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ, ಮಿಕ್ಕದವರೆಲ್ಲ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ. ಯಾವ ಸಭೆಯಲ್ಲಿ ನೀವು ಹೋದ್ರು 144,000 ಜನ ಅಲ್ಲಿ ಸ್ವರ್ಗಕ್ಕೆ ಹೋಗ್ತಾರೆ ಅಂದರೆ ಹೋಗಬೇಡಿ, ದಯವಿಟ್ಟು ಕಳ್ಳರು. ಈ ವಡಗಡ ಪ್ರತಿಯೊಬ್ಬರಿಗೂ ಕೊಡಿ. ಆ ಸಭೆಗೆ ಇಂಥ ಹೇಳುವಂಥ ಸಭೆಗಳಿದ್ದರೆ ಆ ಸಭೆಗಳಿರೋರಿಗೆಲ್ಲ ಈ ವಡಾಪಣ ಕೊಟ್ಬಿಟ್ಟು ಕೇಳಕ್ಕೆ ಕೇಳಿ. ಮಾರನೇ ದಿನ ಅವರಿಗೆ ಬಂದುಬಿಡ್ತಾರೆ. ಈ ವಡಾಪಾಡ್ ಕೇಳಿದ ತಕ್ಷಣ ಅವರಿಗೆ ಬಂದುಬಿಡ್ತಾರೆ ಅವರು. ಪ್ರತಿಯೊಬ್ಬ ಮನುಷ್ಯ ಪಾಪಿ. ಕಾನ್ಸೆಪ್ಟ್ ಇಷ್ಟೇ. ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಪಾಪಿ, ಪಾಪದಿಂದಲೇ ಜನ್ಮ ತಾಳಿದವನು. ಆದರೆ ಪಾಪದಿಂದ ಹುಟ್ಟಿ ಪಾಪದಲ್ಲಿ ಜನ್ಮ ತಾಳುವ ಮನುಷ್ಯನಿಗೆ ಪರಮಾತ್ಮನನ್ನು ಕಾಣುವ ಆಸೆ ಇದೆ. ಆ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾನೆ. ಒಬ್ಬ ಕಳ್ಳ ಆಗ್ಬೋದು, ಕೊಲೆಗಾರ ಆಗ್ಬೋದು, ಮೋಸಗಾರ ಆಗ್ಬೋದು, ಒಂದು ಟೆರರಿಸ್ಟ್ ಆಗ್ಬೋದು, ಉಗ್ರಗಾಮಿ ಆಗ್ಬೋದು, ಯಾರೇ ಆಗ್ಬೋದು, ತಾನು ಮಾಡುವ ಕೆಲಸದಲ್ಲಿಯೂ, ತಾನು ಮಾಡುವ ಕೊಲೆಯಲ್ಲಿಯೂ, ಅಥವಾ ಕೊಲೆ ಮಾಡಿದ ಮೇಲೆಯೂ, ಕಳ್ಳತನ ಮಾಡಿದ ಮೇಲೆಯೂ ಮಾಡುವಾಗಲೂ ಆ ಪರಮಾತ್ಮನನ್ನು ಸ್ಮರಿಸುತ್ತಾನೆ. ಅವನ ಮನಸ್ಸಾಕ್ಷಿ ನಾನು ಕಳ್ಳ, ನಾನು ಪಾಪ ಮಾಡಿದೆ, ತಪ್ಪು ಮಾಡಿದೆ ಎಂಬುದನ್ನು ಅವನಿಗೆ ಗೋಚರಪಡಿಸ್ತದೆ. ಈ ಸತ್ಯಗಳನ್ನು ನಾವು ಅರಿಯಬೇಕು, ಈ ಸತ್ಯಗಳನ್ನು ನಾವು ತಿಳಿಯಬೇಕು. ಅದರಿಂದ ಇಲ್ಲಿ ಯೋವಾನನ 14 ಅಧ್ಯಾಯದಲ್ಲಿ ಹೇಳುವಂಥ ಮಾತು, ಅನಂತರ ಸಿಯೋನ್ ಬೆಟ್ಟದ ಮೇಲೆ ನಿಂತಿರುವುದನ್ನು ಕಂಡೆ. ಯಜ್ಞದ ಕುರಿಮರಿದಾತ ಸಿಯೋನ್ ಪರ್ವತದಲ್ಲಿ ಬೆಟ್ಟದ ಮೇಲೆ ಇದ್ರು. ಮನುಷ್ಯ ಕಟ್ಟಿದ ಸಭೆಯ ಮೇಲೆ ಇರಲಿಲ್ಲ. ಇಲ್ಲಿ ಹೇಳಿಲ್ಲ ಸಿಯೋನ್ ಸಭೆಯಲ್ಲಿ ನಾನಿದ್ದೇನೆ ಬನ್ನಿ. ಯಶಾಯ ಪುಸ್ತಕದಲ್ಲಿ ನೋಡಿ ಗೊತ್ತಾಗ್ತದೆ ಸಿಯೋನ್ ಸಭೆ ಅಂದರೆ ಏನಂತ ಹೇಳ್ತದೆ ಅಂತೇಳಿ. ಯಶಾಯನ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತದೆ. ನನಗೆ ವಿವರಿಸಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ, ಆದರೂ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೇನೆ, ಮಿಕ್ಕಿದನ್ನು ನೀವಾಗಿ ನೀವೇನೆ ನೀವು ನೋಡ್ಕೊಳ್ಬೇಕು. ಪ್ರೈಸಲು ನಾನು ಆವಾಗಲೇ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನು ಕೆಲವು ವಾಕ್ಯಗಳ ರೆಫರೆನ್ಸ್ನ ತಗೊಳ್ಬೇಕಾಗಿತ್ತು, ಆದರೆ ನಾನು ತೆಗೆದುಕೊಳ್ಳಿಲ್ಲ. ಈಗ ನನ್ನ ಕಣ್ಣಿಗೆ ಏನಾದ್ರು ಸಿಕ್ಕಿದರೆ ನಾನು ನಿಮಗೆ ಖಂಡಿತವಾಗಿ ಕೆಲವು ವಾಕ್ಯಗಳನ್ನು ಮಾತ್ರ ನಿಮಗೆ ನಾನು ಹೇಳ್ತೇನೆ. ಪ್ರೈಸಲು ಹೌದು ಪ್ರಿಯರೇ, ನಾವು ಅರಿಯಬೇಕು, ಸತ್ಯಗಳನ್ನು ನಾವು ತಿಳಿಯಬೇಕು. ಏನೇನೋ ತಿಳಿಯೋದಲ್ಲ, ಸತ್ಯಗಳನ್ನು ತಿಳಿಯಬೇಕು. ಸತ್ಯಗಳ ಸಿಯೋನ್ ಅಂದರೆ ಏನು? ಸಿಯೋನ್ ಸಭೆ ಅಂದರೆ ಏನು? ಯಾರು ಯಾರನ್ನು ಕುರಿತು ದೇವರು ಸಿಯೋನ್ ಎಂಬುದಾಗಿ ಹೇಳ್ತಾ ಇದ್ದಾರೆ? ಯಾವುದನ್ನು ಕುರಿತು ಸಿಯೋನ್ ಎಂಬುದಾಗಿ ಹೇಳ್ತಾ ಇದ್ದಾರೆ? ಇವುಗಳನ್ನು ನಾವು ಅರಿಯಬೇಕು. ಇವುಗಳನ್ನು ಅರಿಯದೆ ನಾವು ಸುಮ್ಮನೆ ಏನೇನೋ ನಮ್ಮ ಬಾಯಿಗೆ ಬಂದದೆಲ್ಲ ನಾವು ಮಾತಾಡಿಬಿಡ್ತೇವೆ. ಅಥವಾ ನಮಗೆ ಬಾಯಿಗೆ ಬಂದದ್ದು ಬಾಯಿಗೆ ಬಂದು ಹೇಳಿದವ್ರನ್ನೆಲ್ಲ ನಾನು ಕೇಳಿಬಿಡ್ತೇನೆ, ಕೇಳೋ ಮಾತನ್ನೆಲ್ಲ ಕೇಳಿಬಿಡ್ತೇನೆ ಅಂದರೆ ನಾವು ದಡ್ಡರಾಗಿ ಹೋಗ್ಬಿಡ್ತೇವೆ. ಹೌದು ಪ್ರಿಯರೇ, ನಾವು ಅರಿಯಬೇಕು, ಸತ್ಯಗಳನ್ನು ನಾವು ತಿಳಿಯಬೇಕು. ಸತ್ಯವಂತ ದೇವರಾಗಿರುವಂಥ ಸರ್ವೇಶ್ವರ ಸ್ವಾಮಿಯನ್ನು ನಾವು ಅನುಸರಿಸಬೇಕು. ಯಾಕೆಂದರೆ ನೋಡಿ, ಯಶಾಯನ ಪುಸ್ತಕದಲ್ಲಿ ನಾವು ನೋಡ್ತೇವೆ 13 ಸೇನಾಧೀಶ್ವರ ಸರ್ವೇಶ್ವರನು ಕೋಪೋದ್ರೇಕದಿಂದ ರೋಷಾವೇಶದಿಂದ ಕೆರಳುವ ದಿನದೊಂದು ಆಕಾಶ ಮಂಡಲ ನಡುಗುವುದು, ಭೂಮಂಡಲ ಸ್ಥಳ
ಪಲ್ಲಟಗೊಳ್ಳುವುದು. ಅಂದರೆ ದೇವರ ಕೋಪ ಇನ್ನು ಮಾತಿ, ನಾವು ದೇವರಿಗೆ ವಿರುದ್ಧವಾಗಿ ನಾವು ಮಾಡುವಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಎಲ್ಲ ನಾವು ಮಾತನಾಡುವಾಗ ಆ ದೈವ ಕೋಪ ನಮ್ಮ ಮೇಲೆ ಎರಗುವುದರಲ್ಲಿ ಯಾವ ಸಂಶಯವಿಲ್ಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು, ಆಗ ನಾವು ಧ್ಯಾನಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ 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 ಹಾಲೆಲೂಯ. ಒಂದು ಕಡೆ ಯೆಶಾಯ ಪುಸ್ತಕದಲ್ಲಿ ಹೇಳುತ್ತದೆ, ಸಿಯೋನೇ, ಸಿಯೋನನ್ನು ಶಪಿಸುತ್ತಾರೆ ದೇವರು, ಸಿಯೋನನ್ನು ಶಪಿಸುತ್ತಾರೆ ದೇವರು. ಆದರೆ ನಾವು ಯಾರು ಇದನ್ನೆಲ್ಲ ನೋಡೋದಿಲ್ಲ, ಕೇವಲ ಆಶೀರ್ವಾದದ ವಾಕ್ಯಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತೇವೆ, ಮಿಕ್ಕಿದೆಲ್ಲ ವಾಕ್ಯಗಳನ್ನು ನಾವು ಬಿಟ್ಟುಬಿಡ್ತೇವೆ. ತುಂಬ ಒಳ್ಳೆಯ ವಾಕ್ಯ ಇದೆ, ಮೂವತ್ತೈದನೇ ಅಧ್ಯಾಯ ನೋಡಿ. ಈ 35ನೇ ಅಧ್ಯಾಯದಲ್ಲಿ ಹೇಳ್ತದೆ, ಸಿಯೋನಿಗೆ ಸಿಗುವ ಸೌಭಾಗ್ಯ. ಇಲ್ಲಿ ನೀವು ಓದಬೇಕಾದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಸಿಯೋನಿಗೆ ಸಿಕ್ಕುವಂತ ಸೌಭಾಗ್ಯ, ಈ ಸಿಯೋನ್ ಏನು, ಈ ಸಿಯೋನ್ ಏನು, ಸಿಯೋನ್ ಅಂದ್ರೆ ಯಾರನ್ನ ಕುರಿತು ದೇವರು ಹೇಳ್ತಾ ಇದ್ದಾರೆ, ಯಾವುದನ್ನ ಕುರಿತು ಹೇಳ್ತಾ ಇದ್ದಾರೆ, ಯಾವುದಕ್ಕಾಗಿ ಹೇಳ್ತಾ ಇದ್ದಾರೆ? ಈ 144,000 ಜನರನ್ನು ಕುರಿತು ಹೇಳ್ತಾ ಇಲ್ಲ ಸಿಯೋನ್ ಎಂಬುದಾಗಿ. ಈ 35ನೇ ಅಧ್ಯಾಯ ಯೆಶಾಯನ ಪುಸ್ತಕ 35ನೇ ಅಧ್ಯಾಯ ನೀವು ಓದಿ ಹೇಳಬೇಕಾದ್ರೆ, ಓದಬೇಕಾದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಅದರಿಂದ ಪ್ರಿಯರೇ, ಧ್ಯಾನಿಸಬೇಕು ನಾವು. ನಾವು ಧ್ಯಾನಿಸಬೇಕು, ದೇವರ ವಾಕ್ಯವನ್ನು ನಾವು ಚಿಂತಿಸಬೇಕು. ಸುಮ್ಮನೆ ಅವರಿವರು ಹೇಳಿಬಿಡ್ತಾರೆ ಅಂತೇಳಿ ನಾವು ಯಾವ ಕಾರಣಕ್ಕೂ ಮತ್ತೊಬ್ಬರು ಹೇಳುವಂತಹ ಮಾತಿಗೆ ಕಿವಿಗೊಟ್ಟು ನಾವು ಮೋಸ ಹೋಗಬಾರ್ದು. ನಮ್ಮಲ್ಲಿರುವಂಥ ವಿಶ್ವಾಸಗಳನ್ನು ನಾವು ಕಳೆದುಕೊಳ್ಳಬಾರ್ದು. ನಮ್ಮಲ್ಲಿ ಇರುವಂತಹ ದೇವರ ಆ ಪವಿತ್ರ ಆತ್ಮರನ್ನು ನಾವು ಕಳೆದುಕೊಳ್ಳಬಾರ್ದು. ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಸತ್ಯವನ್ನು ಅರಿಯುವ, ಸತ್ಯವನ್ನು ತಿಳಿಯುವ, ಸತ್ಯದ ಪಥದಲ್ಲಿ ನಾವು ನಡೆಯುವ, ದೇವರ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ಸಾರುವುದಕ್ಕೂ ಹಾಗೂ ಮತ್ತೊಬ್ಬರ ಹೃದಯದಲ್ಲಿ ಸತ್ಯವನ್ನು ಬಿತ್ತುವುದಕ್ಕೂ ನಾವು ಯೋಗ್ಯರಾಗಿ ನಾವು ಜೀವಿಸೋಣ. ಅದರಿಂದ ಪ್ರಿಯರೇ, ಆಲಿಸಿ ಧ್ಯಾನಿಸಿ ನಾವು ಪ್ರಾರ್ಥಿಸುವ, ಪವಿತ್ರ ಆತ್ಮರಿಂದ ತುಂಬಿ ವಾಕ್ಯಗಳನ್ನು ಧ್ಯಾನಿಸುವ. ಇದರ ಬಗ್ಗೆ ಇನ್ನೂ ಎಷ್ಟೋ ಹೇಳಲಿಕ್ಕೆ ಉಂಟು, ಆದರೆ ನಾನು ಇದಕ್ಕೆ ಉಲ್ಲೇಖವನ್ನು ತೆಗಿಲಿಲ್ಲ. ಸೊ ಇನ್ನೊಂದು ಸಾರಿ ನಾನು ಉಲ್ಲೇಖವನ್ನು ತೆಗೆದು ಈ ವಿಷಯಕ್ಕೆ ನಾನು ಹೇಳ್ತೇನೆ. ಅದರಿಂದ ಈ 144,000 ಜನ ಎಂಬುದು ಯವಾನನಿಗೆ ಬಿದ್ದಂಥ ಒಂದು ಸಂದೇಹ ಕನಸು. ಅಲ್ಲಿ ಆ ಕನಸಿನಲ್ಲಿ ಅವರು ಹೇಗಿದ್ರು ಎಂಬುದಾದರೆ ನಿಷ್ಕಳಂಕರಾಗಿ, ಅಂದರೆ ಕನ್ನಿಕೆಯರಂತೆ, ಒಂದು ಹೆಣ್ಣು ಯಾವ ಗಂಡನ್ನು ನೋಡದೆ, ಯಾವ ಪಾಪಕ್ಕೂ ಹೋಗದೆ, ಯಾವ ಪಾಪ ಚಿಂತೆಗೂ ಹೋಗದೆ ಇರುವಂತೆ, ಒಂದು ಕಳಂಕರಹಿತವಾಗಿ ಪುರುಷನನ್ನೇ ಅರಿಯದಂತೆ, ಯಾವ ದೇಹ ಮನುಷ್ಯನ ದೇಹವನ್ನು ಪುರುಷ ಸ್ತ್ರೀ ಗಂಡು ಹೆಣ್ಣು ಇಬ್ಬರನ್ನು ಸೇರಿಸಿ ಹೇಳ್ತದೆ ಅಲ್ಲಿ, ಯಾವ ಒಂದು ವ್ಯಕ್ತಿಯನ್ನ ಸೇರದಂತೆ ಪರಿಶುದ್ಧವಾಗಿದ್ದರು ಎಂಬುದಾಗಿ ಅಲ್ಲಿ ವಾಕ್ಯನ ನಾನು ನೋಡ್ಬೇಕಾದ್ರೆ ಕೊನೆಯದಾಗಿ ನಾನು ಹೇಳಿ ಮುಗಿಸ್ತೀನಿ. ಅಲ್ಲಿ ಹೆಂಗಸರನ್ನ ಪಾತ್ರನೇ ಬಂದಿಲ್ಲ, ಬರೀ ಗಂಡಸರಂತ ಪಾತ್ರ ಬಂದ್ಬಿಡ್ತಾ, ಹಾಗಾದ್ರೆ ಹೆಂಗಸರನ್ನ ಸ್ವರ್ಗಕ್ಕೆ ನರಕಕ್ಕೆ ಹೋಗ್ತಾರ? ಹೆಂಗಸರನ್ನ ನರಕಕ್ಕೆ ಹೋಗ್ತಾರ? ಹೇಳ್ಬಿಟ್ರು ಯವಾನರು, ಇಲ್ಲಿ ಹೇಳ್ಬಿಟ್ರು 14ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ರು. ಏನ್ ಹೇಳಿದ್ರು ವಾಕ್ಯ ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ಆದರೆ ಯಾರು ಹೆಂಗಸರು ಸ್ವರ್ಗಕ್ಕೆ ಹೋಗುದಿಲ್ವಾ? ಇಲ್ಲಿ ನೋಡಿ ವಾಕ್ಯ ಹೇಳ್ತದೆ, ಏನ್ ಹೇಳ್ತಾ ಇದೆ, 144,000 ಜನರು ಸಿಂಹಾಸನದ ಸಾನ್ನಿಧ್ಯದಲ್ಲಿಯೂ 4 ಜೀವಿಗಳ ಮುಂದೆಯೂ ಸಭಾಪ್ರಮುಖರ ಎದುರಿನಲ್ಲಿಯೂ ನಿಂತು ಒಂದು ಹೊಸ ಗೀತೆಯನ್ನು ಆಡುತ್ತಾ ಇದ್ದರು. ಇಡೀ ಮಾನವ ಕುಲದಲ್ಲಿ ವಿಮೋಚನೆ ಹೊಂದಿದ್ದವರು ಇವರೇ. ಇವರನ್ನು ನುಡಿದು ಬೇರೆ ಯಾರಿಂದಲೂ ಈ ಹಾಡನ್ನು ಕಲಿಯಲಾಗಲಿಲ್ಲ. ಇವರು ಸ್ತ್ರೀ ಸಂಸರ್ಗದಿಂದ ಮಲಿನರಾಗದವರು, ಕನ್ಯೆಯರಂತೆ ಕಳಂಕರಹಿತರು. ಹಾಗಾದ್ರೆ ಇಲ್ಲಿ ಸ್ತ್ರೀಗಳೇ ಇಲ್ವಾ? ಬರೀ ಪುರುಷರನ್ನ ಸ್ವರ್ಗಕ್ಕೆ ಹೋಗೋದು, ಸ್ತ್ರೀಗಳು ಹೋಗೋದಿಲ್ವಾ? ಹೇಳಿ ಜೂಲಿಯನ, ಹೋಗೋದಿಲ್ವಾ? ಪ್ರಸಿಲ್ ಹೋಗೋದಿಲ್ವಾ? ಮೌಲಿಕುಟಿನ ಹೋಗೋದಿಲ್ವಾ? ಎಲ್ಲನ ಹೋಗೋದಿಲ್ವಾ? ನೀವೆಲ್ಲ ಸುನೀತಾ, ನೀವು ಹೋಗೋದಿಲ್ವಾ? ನಿಮ್ಮ ಪತ್ನಿಯರು, ನಿಮ್ಮ ಹೆಣ್ಣು ಮಕ್ಕಳು ಯಾರು ಹೋಗೋದಿಲ್ಲ ಸ್ವರ್ಗ ರಾಜ್ಯಕ್ಕೆ? ಬರೀ ಗಂಡಸರು ಮಾತ್ರ ಹೋಗ್ತಾರ? ಹಾಗೆ ಆಯ್ತಲ್ಲ, ಹಾಗೆ ವಾಕ್ಯ ಹೇಳ್ತಾ ಇದೆ. ಯಾರಾಗಿದ್ರು ಇವರು ಅಂತ ಹೇಳಿದ್ರೆ, ಇವರು ಯಾರಾಗಿದ್ರು ಅಂತ ಹೇಳಿದ್ರೆ, ಇವರು ಸ್ತ್ರೀ ಸಂಸರ್ಗದಿಂದ ಮಲಿನರಾಗದವರು. ಪುರುಷ ಸಂಸರ್ಗದಿಂದ ಮಲಿನರಾಗದವರು ಅಂತ ಹೇಳ್ತಾ ಇಲ್ಲ, ಸ್ತ್ರೀ ಸಂಸರ್ಗದಿಂದ ಮಲಿನ ಅಂದ್ರೆ ಯಾವ ಹೆಣ್ಣಿನ ಜೊತೆ ಸಂಬಂಧವನ್ನೇ ಬೆಳೆಸ್ಕೊಳ್ದೆ ಇರೋರು.
ಅರ್ಥ ಮಾಡಬೇಕು, ವಾಕ್ಯನ ಸರಿಯಾಗಿ ಅರ್ಥ ಮಾಡಬೇಕು. ಯಹೂದ್ಯರಲ್ಲಿ ಯಹೂದ್ಯರು ಹೆಣ್ಣಿಗೆ ಸ್ಥಾನ ಕೊಡುವುದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಹೂದ್ಯರು ಹೆಣ್ಣಿಗೆ ಸ್ಥಾನ ಕೊಡುವುದಿಲ್ಲ, ಹೆಣ್ಣನ್ನು ತುಂಬ ಕೀಳಾಗಿ ನೋಡ್ತಾರೆ. ಹೆಣ್ಣು ಯೂಸ್ ಅಂಡ್ ಥ್ರೋ ಯಹೂದ್ಯರಿಗೆ ಆ ಕಾಲದಲ್ಲಿಂದ, ಆದಿ ಕಾಲದಿಂದ ಹೆಣ್ಣಿಗೆ ಯಾವ ಸ್ಥಾನಮಾನಗಳಿಲ್ಲ. ಪುರಾತನ ಕಾಲದಿಂದ ಹೆಣ್ಣು ಗಂಡಿಗೆ, ಗಂಡಿ ಸಂತಾನೋತ್ಪತ್ತಿಗೆ ಮಾತ್ರವೇ ಹೆಣ್ಣು, ಸಂತತಿಯನ್ನು ಕೊಡುವುದಕ್ಕಾಗಿ, ಮನೆಯಲ್ಲಿ ಮಾಡಿ ಹಾಕ್ಲಿಕ್ಕಾಗಿ ಮಾತ್ರವೇ ಹೆಣ್ಣು. ಯಾವ ಸ್ತ್ರೀಯನ್ನ ಸ್ಥಾನಮಾನ ಕೊಡ್ತಾ ಇರಲಿಲ್ಲ, ಗೌರವ ಇರ್ತಾ ಇರಲಿಲ್ಲ ಹೆಣ್ಣಿಗೆ. ಅದಕ್ಕೆ ನೋಡಿ, ಹೆಣ್ಣನ್ನ ಮಾರ್ತಾ ಇದ್ರು, ರಸ್ತೆಯಲ್ಲಿ ಮಾರ್ತಾ ಇದ್ರು. ಒಂದ್ ಹೆಣ್ಣನ್ನ ಬಿಟ್ಟು ಇನ್ನೊಂದ್ ಹೆಣ್ಣನ್ನ ಮದುವೆ ಮಾಡ್ಕೊಳ್ತಾ ಇದ್ರು, ಹಲವಾರು ಜನರನ್ನ ಮದುವೆ ಮಾಡ್ಕೊಳ್ತಾ ಇದ್ರು, ಒಂದ್ ಹೆಣ್ಣಿನ ಜೊತೆ ಜೀವಿಸ್ತಾ ಇರಲಿಲ್ಲ. ಇವತ್ತಿಗೂ ಯಹೋದ್ಯರಲ್ಲಿ ಇದೇ ತುಂಬಿ ಹೋಗಿದೆ. ಹೀಗೆ ಆ ಯಹೋದ್ಯ ಜನಾಂಗದವರಾಗಿ ಇರುವ ಕಾರಣ, ಆ ಯಹೋದ್ಯ ಜನರ ಆ ಒಂದು ಚಿಂತನೆಗಳ ಕಾರಣ, ಇಲ್ಲಿ ಪುರುಷರನ್ನು ಮಾತ್ರ ಉಲ್ಲೇಖ ಮಾಡಿದೆ ಸ್ವರ್ಗ ರಾಜ್ಯಕ್ಕೆ ಹೋಗ್ಲಿಕ್ಕಾಗಿ, ಹೆಂಗಸರನ್ನ ಉಲ್ಲೇಖ ಮಾಡಿಲ್ಲ. ಅಂದರೆ ಇದು ಅದಕ್ಕೆ ಹೇಳಿದೆ, ಇವೆಲ್ಲವೂ ಒಂದು ದರ್ಶನ, ದಿಸ್ ಇಸ್ ವಿಷನ್. ವಿಷನ್ ಪವಿತ್ರ ಅಂತ ಮನುಷ್ಯ ಹಾಗೂ ದೈವ ಸಂಕಲ್ಪದ ಮೂಲಕವಾಗಿಯೂ, ದೈವ ಪ್ರೇರಣೆಯಿಂದಲೂ ಬರೆಯಲ್ಪಟ್ಟಿದೆ, ಮನುಷ್ಯ ಪ್ರೇರಣೆಯಿಂದಲೂ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಈ ವಾಕ್ಯ ತೆಗೆದುಕೊಂಡ್ರೆ ಯಾವ ಹೆಂಗಸರು ಸ್ವರ್ಗಕ್ಕೆ ಹೋಗೋದಿಲ್ಲ, ಅಬ್ಬಾ ನೀವೆಲ್ಲ ನರಕಕ್ಕೆ ಹೋಗ್ತೀರಿ, ಹೌದಾ? ಒಪ್ಕೊಳ್ತೀರಾ? ಯೇಸ್ವಾಮಿ ಹೆಣ್ಣಿಗಾಗಿ ಇವತ್ತು ಯೇಸುವಿನ ವಾಕ್ಯವನ್ನು ಕೇಳಿ ಹಿಂಬಾಲಿಸಿದವರು 100% ಹೆಂಗಸರೇನೆ. ಆದರೆ ನೀವೆಲ್ಲ ಸ್ವರ್ಗಕ್ಕೆ ಹೋಗೋದಿಲ್ವಾ? ಕೇಳಬೇಕು ನೀವು. ಅಯ್ಯ, ನಾವು 144,000 ಜನ ಬರ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ, ನಾನು ಹೆಂಗಸು, ನಾನು ಹೇಗೆ ಬರೋದು, ನನ್ನ ಹೆಸರಲ್ಲಿ ಬರೆಯಲ್ಪಟ್ಟಿಲ್ಲ, ಹೆಂಗಸು ಅಂತ ಬರೆದಿಲ್ವಲ್ಲ ಅಂತ ಕೇಳಬೇಕು. ಹೇಳಿದಂತಹ ಸಂದೇಶವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇದು ಭಿನ್ನಾಭಿಪ್ರಾಯಕ್ಕಾಗಿ ಅಲ್ಲ, ಸೇಡಿಗಾಗಿ ಅಲ್ಲ, ಮತ್ಸರಕ್ಕಾಗಿ ಅಲ್ಲ, ಅವಹೇಳನಕ್ಕಾಗಿ ಅಲ್ಲ, ಈನೈಸುವುದಕ್ಕಾಗಿ ಅಲ್ಲ, ಟೀಕಿಸುವುದಕ್ಕಾಗಿ ಅಲ್ಲ, ನಿಂದಿಸುವುದಕ್ಕಾಗಿ ಅಲ್ಲ, ದೂಷಿಸುವುದಕ್ಕಾಗಿ ಅಲ್ಲ, ತೆಗಳುವುದಕ್ಕಾಗಿ ಅಲ್ಲ, ವಿಶ್ವಾಸಿಗಳಲ್ಲ ಎಂದು ಹೇಳುವುದಕ್ಕಾಗಿ ಅಲ್ಲ. ತಪ್ಪು ಬೋಧನೆಯನ್ನು ನುಡಿಯಬೇಡಿ, ನೀವು ಸುಳ್ಳುಗಾರರಾಗಿ ಶುಭ ಸಂದೇಶವನ್ನು ಸಾರಬೇಡಿ, ದೇವರ ವಾಕ್ಯವನ್ನು ದೇವರ ವಾಕ್ಯವನ್ನೇ ಪ್ರಬೋಧಿಸಿರಿ ಎಂಬುದಕ್ಕಾಗಿ ಮಾತ್ರ ಅಷ್ಟೆ. ನಿಮ್ಮ ಅಕ್ಕಪಕ್ಕದ ಮನೆ ಫ್ರೆಂಡ್ಸ್ಗಳಿದ್ದರೆ ದಯವಿಟ್ಟು ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಪಟ್ಟಣದಲ್ಲಿರುವರು, ಸೊ ಬಾಂಬೆಲಿರು, ಎಲ್ಲರಿಗೂ ದಯವಿಟ್ಟು ಹೇಳಿ, ಸತ್ಯವನ್ನು ಹಿಂಬಾಲಿಸ್ಲಿಕ್ಕೆ ಹೇಳಿ. ಹೀಗೆ ಹೇಳಿ ಬರೋರ ಹಿಂದೆ ಹೋಗಬೇಡಿ ಅಂತೇಳಿ. ಇನ್ನೂ ಇದೆ ಹೇಳಲಿಕ್ಕೆ, ಆದರೆ ಇದಕ್ಕೆ ಸಾಕು ಎಂಬುದಾಗಿ ಹೇಳ್ತೇನೆ. ಇನ್ನೊಮ್ಮೆ ನಾನು ಎರಡನೇ ಭಾಗವನ್ನು ಕೊಡ್ತೇನೆ. ಅಲ್ಲಿಯ ತನಕ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯು ಪಾಂಡವಪುರ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.